ವೇದಿಕೆಯಲ್ಲಿರತಕ್ಕಂತಹ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಉಡುಪಿಯ ಜಿಲ್ಲಾಧ್ಯಕ್ಷರಾದಂಥ ಆತ್ಮೀಯರಾದ ಶಾಹಿದ್ ಅಲಿ ಅವರೇ, ದಕ್ಷಿಣ ಕನ್ನಡ ಜಿಲ್ಲಾ ಉಪಾಧ್ಯಕ್ಷೆಯಾಗಿರತಕ್ಕಂಥ ಮಿಸ್ರಿಯಾ ಕಣ್ಣೂರವರೇ, ಇಲ್ಲಿನ ವಿಧಾನಸಭಾಧ್ಯಕ್ಷರಾದಂಥ ಅನೀಫ್ ಮೂಳೂರವರೇ, ವುಮೆನ್ ಇಂಡಿಯಾ ಮೂಮೆಂಟ್ ಇದರ ಉಡುಪಿ ಜಿಲ್ಲಾಧ್ಯಕ್ಷೆಯಾಗಿರತಕ್ಕಂಥ ನಾಜಿಯಾ ಅವರೇ, ಇಬ್ರಾಹಿಮರವರೇ, ವೇದಿಕೆಯಲ್ಲಿರತಕ್ಕಂಥ ಎಲ್ಲ ನನ್ನ ಆತ್ಮೀಯ ನಾಯಕರೇ, ನೆರೆದಿರತಕ್ಕಂಥ ಈ ಊರಿನ ಹಿರಿಯರೇ, ಕಿರಿಯರೇ, ಸಹೋದರಿಯರೇ, ಸಹೋದರರೇ, ಮಕ್ಕಳೇ, ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಘನತೆಯ ರಾಜಕೀಯಕ್ಕಾಗಿ SDPI ಸೇರಿರಿ ಅನ್ನುವಂತಹ ಘೋಷಣೆಯೊಂದಿಗೆ ಈ ರಾಜ್ಯದ ಪ್ರತಿಯೊಂದು ಮನಸ್ಸುಗಳಿಗೆ ಮುಟ್ಟುತ್ತಾ ಇದೆ. ದೇಶವನ್ನ ಆಳ್ತಾ ಇರುವಂತಹ ಫ್ಯಾಸಿಸ್ಟ್ ಸರ್ಕಾರ ದೇಶದಲ್ಲಿರುವಂತಹ ಸಂವಿಧಾನವನ್ನ, ಪ್ರಜಾಪ್ರಭುತ್ವವನ್ನ ಪ್ರತಿಯೊಂದು ನಿಮಿಷದಲ್ಲೂ ಕೂಡ ಒಡೆದು ಹಾಕುತ್ತಾ ಇರುವಂತಹ ಒಂದು ಸಂದರ್ಭದಲ್ಲಾಗಿದೆ ಈ ನಕ್ಷತ್ರಾಂಗಿಕವಾದಂತಹ ಹಸಿರು ಮತ್ತು ಕೆಂಬಣ್ಣದ ಧ್ವಜವನ್ನ ಹೆಗಲಿಗೇರಿಸಿಕೊಂಡು ಈ ದೇಶದ ಜನರ ನಡುವೆ ಹೋಗಿಕೊಂಡು ನಾವು ಜಾಗೃತಿಯನ್ನ ಮೂಡಿಸ್ತಾ ಇರುವಂತಹದ್ದು. ಈ ದೇಶದಲ್ಲಿ ಈಗ ನಡೆಯುತ್ತಾ ಇರುವಂತಹ ವಿಚಾರಗಳನ್ನ ಬಹಳ ಗಂಭೀರವಾಗಿ ಈ ದೇಶದ ಪ್ರತಿಯೊಬ್ಬ ನಾಗರಿಕರು ಕೂಡ ಅರ್ಥ ಮಾಡಿಕೊಳ್ಳಬೇಕಾದಂತಹ ಒಂದು ಕಾಲಘಟ್ಟದಲ್ಲಿ ನಾವಿದ್ದೇವೆ. ವಿದ್ಯಾವಂತನಿಂದ ಹಿಡಿದು ಒಬ್ಬ ಅವಿದ್ಯಾವಂತನಿಗೂ ಕೂಡ ಇದನ್ನ ಅರ್ಥ ಮಾಡಿಸಿಕೊಡಬೇಕಾದಂತಹ ಒಂದು ಜವಾಬ್ದಾರಿ ಈ ದೇಶದ ಪ್ರಜ್ಞಾವಂತರಿಗೆ ಇದೆ ಅನ್ನುವುದನ್ನು ನಾವು ಅರ್ಥ ಮಾಡಿಕೊಂಡು ಮುಂದೆ ಹೋಗಬೇಕು. ಸಂವಿಧಾನ, ಪ್ರಜಾಪ್ರಭುತ್ವ ಅನ್ನುವಂತಹದ್ದನ್ನ ಇವತ್ತು ಬುಲ್ಡೋಸರ್ನ ಸೊಂಡಿಲುಗಳು ಒಡೆದು ಹಾಕುತ್ತಾಗಿರುವಾಗ ಈ ದೇಶದ ಮಣ್ಣಿನಲ್ಲಿ ನಮಗೆ ಅನ್ನ ಬೆಳೆಯುತ್ತಾ ಇರುವಂತಹ ರೈತನಿಗೆ ಅಶ್ರುವಾಯುಗಳು ಬೀಸಲ್ಪಡ್ತಾ ಇರುವಾಗ, ಕಾರ್ಪೊರೇಟ್ ಕುಲಗಳಿಗೆ ಮ್ಯಾಟ್ ಹಾಕಿಕೊಡುವಂತಹ ಮೋದಿ ಸರ್ಕಾರ ರೈತನ ಟ್ರ್ಯಾಕ್ಟರ್ಗಳಿಗೆ ಆನೆಯನ್ನು ಹಾಕಿಕೊಡ್ತಾ ಇರುವಾಗ, ಆಜಾನ್ ಕೊಡುವಂತಹ, ನಮಾಜ್ ಮಾಡುವಂತಹ ಮಸೀದಿಗಳು ಒಂದು ರಾತ್ರಿಯಿಂದ ಹಿಡಿದು ಸುಬಾ ನಮಾಜಿನ ನಡುವೆ ನೆಲಸಮಗೊಳ್ಳುತ್ತಾ ಇರುವಾಗ ಈ ದೇಶದ ಜನರು ಎಚ್ಚರಗೊಳ್ಳಬೇಕಾದಂತಹ ಅನಿವಾರ್ಯತೆ ಇಲ್ಲಿದೆ. ಇದು ಇದು ಓಟು ಹಾಕುವ ಕಾಲವಲ್ಲ, ಇದು ಯಾರೋ ಒಬ್ಬರು ಬಂದು ಬದಲಾಯಿಸ್ತಾರೆ ಅಂತೇಳಿ ಕಾದು ಕುಳಿತುಕೊಳ್ಳುವಂತ ಕಾಲ ಕೂಡ ಅಲ್ಲ. ಇದು ಸಂಗ್ರಾಮದ ಕಾಲವಾಗಿದೆ, ಇದು ಹೋರಾಟದ ಕಾಲವಾಗಿದೆ. ಯಾಕಂತ ಹೇಳಿದ್ರೆ ನಮಗೆ ಇಲ್ಲಿ ಉಳಿಸಬೇಕಾದಂತಹದ್ದು ಈ ದೇಶದ ಪ್ರಜಾಪ್ರಭುತ್ವ ಮತ್ತು ಈ ದೇಶದ ಸಂವಿಧಾನ ಜಾತ್ಯತೀತಗಳನ್ನಾಗಿದೆ. ನಾವು ಬಹಳ ಸೂಕ್ಷ್ಮವಾಗಿ ಈ ದೇಶದ ಕಡೆಗೆ ನಾವು ಆಲೋಚನೆ ಮಾಡಬೇಕು. ನೀವು ಚಂದಿರನನ್ನು ನೋಡುವ ರೀತಿಯಲ್ಲಿ ಚಂದಿರನನ್ನು ನೋಡ್ತಾ ಕೂರ್ತಿರಲ್ಲ, ಒಮ್ಮೊಮ್ಮೆ ಬೇಸರವಾದಾಗ ಸಮುದ್ರದ ಬದಿಗೆ ಹೋಗಿ ಸಮುದ್ರದ ಅಲೆಗಳನ್ನು ನೀವು ನೋಡ್ತಾ ಕೂರ್ತಿರಲ್ಲ. ಅದಕ್ಕಿಂತಲೂ ಗಂಭೀರವಾಗಿ ಈ ದೇಶದ ಪ್ರತಿ ಒಂದು ಸಂಚಲನಗಳನ್ನ ನಾವು ಆಲೋಚಿಸಬೇಕಾಗಿದೆ. ಈ ದೇಶದಲ್ಲಿ ಒಂದು ವರ್ಗವನ್ನ ಮೆಚ್ಚಿಸುವುದರೊಂದಿಗೆ ಕಾರ್ಪೊರೇಟ್ ಕುಲಗಳನ್ನ ಮೇಲೈಸಲು ಬಿಡುವುದರೊಂದಿಗೆ ಈ ದೇಶದ ಜನಸಾಮಾನ್ಯನ ಬದುಕನ್ನ ಇವತ್ತು ಈ ದೇಶದ ಸರ್ಕಾರಗಳು ಕಸೀತಾ ಇರುವುದನ್ನು ನಾವು ನೋಡ್ತಾ ಇದ್ದೇವೆ. ಈ ದೇಶದಲ್ಲಿ ಒಬ್ಬ ನಾನು ಇಲ್ಲಿ ಬದುಕಬೇಕು, ನಾನು ಇಲ್ಲಿ ಹಸಿವನ್ನು ನೀಗಿಸಬೇಕು, ನಾನು ಇಲ್ಲಿ ನನ್ನ ಹಕ್ಕುಗಳನ್ನು ಪಡೆದುಕೊಳ್ಳಬೇಕು ಅನ್ನುವುದನ್ನು ಜೋರಾದ ಧ್ವನಿಯಲ್ಲಿ ಹೇಳುವಂತಹ ಒಂದು ವ್ಯವಸ್ಥೆಯನ್ನೇ ಇಲ್ಲದಾಗಿಸುವಂತಹ ಒಂದು ಪ್ರಯತ್ನ ಈ ದೇಶದಲ್ಲಿ ನಡೆಯುತ್ತಾ ಇದೆ. ನಾವು ನೋಡ್ತಾ ಇದ್ದೇವೆ
ಮಸೀದಿಗಳು ಮಂದಿರಗಳಾಗ್ತಾ ಇದೆ. ರಾಜಕಾರಣಿಗಳು ಮಂದಿರಗಳನ್ನ ಉದ್ಘಾಟನೆ ಮಾಡ್ತಾ ಇದ್ದಾರೆ. ಸಂಸತ್ತನ್ನ ಪುರೋಹಿತರು ಬಂದು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಸರ್ಕಾರಗಳು ಅಭಿವೃದ್ಧಿಯನ್ನ ಮಾಡ್ತಾ ಇಲ್ಲ, ಜನರ ಸಮಸ್ಯೆಗಳನ್ನ ಚರ್ಚೆ ಮಾಡ್ತಾ ಇಲ್ಲ. ಇದರ ಬದಲಾಗಿ ದೇವಸ್ಥಾನಗಳನ್ನ ಮಂದಿರಗಳನ್ನ ಮಸೀದಿಗಳನ್ನ ಹೊಡೆದು ನಿರ್ಮಾಣ ಮಾಡುವಂತಹ ಅಜೆಂಡಾಗಳನ್ನ ಇಟ್ಟುಕೊಂಡಾಗಿದೆ ಪಕ್ಷಗಳು ಇಲ್ಲಿ ಕೆಲಸವನ್ನ ಮಾಡ್ತಾ ಇರುವಂತಹದ್ದು. ಪುರೋಹಿತರು ರಾಜಕೀಯಕ್ಕೆ ಬಂದು ಮುಖ್ಯಮಂತ್ರಿಗಳಾಗಿ ಅಲ್ಲಿರುವಂತಹ ರಾಜಕೀಯ ವ್ಯವಸ್ಥೆಯನ್ನ ಒಬ್ಬ ಸನ್ಯಾಸಿಯಾದವ ಬದಲಾಯಿಸಬಹುದು ಅನ್ನುವಂತ ಯೋಚನೆ ಇದ್ರೆ, ಒಬ್ಬ ಸನ್ಯಾಸಿ ಮುಖ್ಯಮಂತ್ರಿಯಾಗಿರುವಂತಹ ಈ ದೇಶದ ಒಂದು ರಾಜ್ಯದಲ್ಲಿ ಅತಿ ಹೆಚ್ಚು ಹೆಣ್ಣು ಮಕ್ಕಳು ಅತ್ಯಾಚಾರಕ್ಕೊಳಗಾಗ್ತಾ ಇದ್ದಾರೆ, ಮಾನಭಂಗಕ್ಕೊಳಗಾಗ್ತಾ ಇದ್ದಾರೆ. ಅಲ್ಲಿರುವಂತಹ ಒಂದು ವರ್ಗ ಜನರನ್ನ ಕೇಂದ್ರೀಕರಿಸಿಕೊಂಡು ನಕಲಿ ಎನ್ಕೌಂಟರ್ನ ಮೂಲಕ ಕೊಲ್ಲುವುದರ ಮೂಲಕ ಅರಾಜಕತೆಯನ್ನು ಸೃಷ್ಟಿ ಮಾಡಲಾಗ್ತಾ ಇದೆ. ಯಾವುದಾದ್ರೂ ಒಂದು ಸಮುದಾಯಗಳ ನಡುವೆ, ಎರಡು ಸಮುದಾಯಗಳ ನಡುವೆ ಸಂಘರ್ಷಗಳು ನಡೆದಾಗ ಒಬ್ಬ ಸನ್ಯಾಸಿಯಾದವ ಬಂದು ಅಲ್ಲಿ ಶಾಂತಿಯನ್ನ ನೆಲೆಸುವಂತೆ ಮಾಡಬಹುದು ಅಂತ ಅಂದುಕೊಂಡ್ರೆ, ಅಲ್ಲಿ ಒಂದು ವರ್ಗವನ್ನ ಕೇಂದ್ರೀಕರಿಸಿಕೊಂಡು ಅವರು ಬದುಕ್ತಾ ಇರುವಂತಹ ಗುಡಿಸಲುಗಳನ್ನ ಬುಲ್ಟೇಸರುಗಳು ಬಂದು ನೆಲಸಮವನ್ನ ಮಾಡ್ತಾ ಇದೆ. ಅವರ ಅಂಗಡಿ ಮುಂಗಟ್ಟುಗಳನ್ನ ಬುಲ್ಟೇಸರುಗಳು ಬಂದು ನೆಲಸಮ ಮಾಡ್ತಾ ಇದೆ. ಯಾವ ಭಾರತದಲ್ಲಿ ನಾವು ಬದುಕ್ತಾ ಇದ್ದೇವೆ? ಒಂದು ಜಾರ್ಖಂಡ್ನ ಒಂದು ನ್ಯಾಯಾಲಯ ಒಂದು ವಿವಾಹ ವಿಚ್ಛೇದನದ ವಿಚಾರದಲ್ಲಿ ಜೀವನಾಂಶ ಕೇಳಿದಂತಹ ಒಂದು ಮಹಿಳೆ ಅಲ್ಲಿನ ಹೈಕೋರ್ಟ್ಗೆ ಬಾಗಿಲನ್ನು ತಟ್ಟಿ ಸ್ಥಳೀಯ ಆಡಳಿತ ಅಲ್ಲಿ ಜೀವನಾಂಶ ಕೊಡಬೇಕು ಅಂತ ಹೇಳಿ ಆದೇಶವನ್ನು ನೀಡುತ್ತದೆ ಸ್ಥಳೀಯ ನ್ಯಾಯಾಲಯ. ಇದನ್ನ ಪ್ರಶ್ನಿಸಿ ವಿಚ್ಛೇದಿತ ಆಕೆ ಗಂಡ ಹೈಕೋರ್ಟ್ಗೆ ಹೋಗ್ತಾನೆ. ಅಲ್ಲಿನ ಹೈಕೋರ್ಟ್ ದಿಗ್ಭ್ರಮೆಗೊಳಿಸುವಂತ ಒಂದು ಆದೇಶವನ್ನು ನೀಡುತ್ತದೆ. ಒಂದು ಮಹಿಳೆಗೆ ಜೀವನಾಂಶವನ್ನು ಕೊಡಬೇಕಾಗಿಲ್ಲ, ಆ ಮಹಿಳೆ ಗಂಡುವಿನ ಕೆಳಗಡೆ ಬದುಕಬೇಕು, ಅವಳು ಏಕಾಂಗಿಯಾಗಿ ಸ್ವತಂತ್ರಳೆಯಾಗಿ ಬದುಕುವಾಗಿಲ್ಲ ಅನ್ನುವಂತ ಆದೇಶವನ್ನು ಕೊಡುವಾಗ ಒಂದು ಈ ದೇಶದ ಪ್ರತಿಯೊಂದು ನ್ಯಾಯಾಲಯವೂ ಕೂಡ ಸಂವಿಧಾನದ ಅಂಶವನ್ನು ಇಟ್ಟುಕೊಂಡು ತೀರ್ಪನ್ನು ಕೊಡುವಾಗ ಈ ತೀರ್ಪಿಗೆ ಜಾರ್ಖಂಡಿನ ನ್ಯಾಯಾಲಯ ರೆಫರೆನ್ಸ್ ಕೊಟ್ಟದ್ದು ಮನುಸ್ಮೃತಿಯನ್ನಾಗಿದೆ. ನಾವು ಆಲೋಚಿಸಬೇಕು, ಒಂದು ಸಂವಿಧಾನ ಇರುವಂತಹ ಒಂದು ಪ್ರಜಾಪ್ರಭುತ್ವ ದೇಶದ ಒಂದು ಹೈಕೋರ್ಟ್ ಸುಪ್ರೀಂ ಕೋರ್ಟ್ಗಿಂತ ಒಂದು ಅಂಶ ಮಾತ್ರ ಕೆಳಗಿರುವಂತಹ ಒಂದು ಹಂತ ಮಾತ್ರ ಕೆಳಗಿರುವಂತ ಒಂದು ಹೈಕೋರ್ಟ್ ಒಂದು ತೀರ್ಪನ್ನ ಕೊಡುವಾಗ ಮನುಸ್ಮೃತಿಯನ್ನ ರೆಫರೆನ್ಸ್ ಮಾಡ್ತದೆ ಅಂತ ಹೇಳಿದ್ರೆ, ನನ್ನ ಸಹೋದರರೇ, ನಾವು ಇನ್ನಷ್ಟು ಎಚ್ಚರಗೊಳ್ಳಬೇಕಾದಂತಹ ಕಾಲಘಟ್ಟವನ್ನ ದಾಟಿ ಹೋಗ್ತಾ ಇದ್ದೇವೆ ಅನ್ನೋದನ್ನ ನಾವು ಅರ್ಥ ಮಾಡಿಕೊಳ್ಬೇಕಾಗಿದೆ. ನಿನ್ನೆ ಒಂದು ಯೋಜನೆಯನ್ನ ಸುಪ್ರೀಂ ಕೋರ್ಟ್ ಜಾರಿಯಲ್ಲಿದ್ದಂತ ಒಂದು ಯೋಜನೆಗೆ ಸುಪ್ರೀಂ ಕೋರ್ಟ್ ಅಂತ್ಯವನ್ನ ಹಾಡಿದೆ. ಆ ಯೋಜನೆ ಸಂವಿಧಾನಕ್ಕೆ ಮಾರಕ ಅಂತ ಹೇಳಿದೆ. ಆ ಯೋಜನೆ ಯಾವುದು? ಇಲೆಕ್ಟ್ರಾಲ್ ಬಾಂಡ್, ಚುನಾವಣಾ ಬಾಂಡ್ ಅಂತೇಳಿ 2017 ಒಂದು ಮಸೂದೆಯನ್ನು ತರ್ತಾರೆ. 2018 ನನ್ನ ಯೋಚನೆ ಸರಿಯಾದ್ರೆ ಜನವರಿ 29 ಅದನ್ನ ಕೇಂದ್ರ ಸರ್ಕಾರ ಜಾರಿಗೆ ತರುತ್ತೆ. ಆ ಜಾರಿಗೆ ತರುವ ಮೂಲಕ ಈ ಇಲೆಕ್ಟ್ರಾಲ್ ಬಾಂಡ್ ಅಂತ ಏನಂತ ಹೇಳಿದ್ರೆ ಏನಂದ್ರೆ, ಒಂದು ಬ್ಯಾಂಕ್ನಲ್ಲಿ ಈ ಇಲೆಕ್ಟ್ರಾಲ್ ಬಾಂಡ್ ಇರ್ತದೆ. ಅದು 10,000 ಇರಬಹುದು, 1,00,000 ಇರಬಹುದು, 1,00,000 ಇರ್ಬೋದು, ಎಷ್ಟೇ ಬೇಕಾದ್ರೂ ಇರಬಹುದು. ಆ ಬಾಂಡ್ ಸಿಗುವಂತಹದ್ದು SBI ಬ್ಯಾಂಕ್ನಲ್ಲಿ ಮಾತ್ರ. ಈ ಬಾಂಡ್ ಅನ್ನ ಒಬ್ಬ ವ್ಯಕ್ತಿ, ಒಂದು ಕಂಪನಿ ಆ ಬಾಂಡ್ ಅನ್ನ ಪಡೆದುಕೊಂಡು ಅದನ್ನ ಒಂದು ಪಕ್ಷಕ್ಕೆ ನೀಡಬಹುದು. ಆ ಬಾಂಡ್ ಅಂತ ಹೇಳಿದ್ರೆ ಒಂದು ದುಡ್ಡಾಗಿದೆ, ಚೆಕ್ನ ರೀತಿಯಾದಂತ ಒಂದು ದುಡ್ಡಾಗಿದೆ ಅದು. ಆ ಬಾಂಡ್ಗೆ ಆ ಬ್ಯಾಂಕ್ ಹಾಕುವಂತ ಮೊತ್ತ ಏನಿದೆ ಆ ಬಾಂಡ್ ಅನ್ನ ಪಡೆದುಕೊಂಡ್ರೆ ಆ ಪಕ್ಷ ಅದನ್ನ ಮತ್ತೆ ಬ್ಯಾಂಕ್ಗೆ ತೆಗೆದುಕೊಂಡು ಹೋದ್ರೆ ಆ ಅಮೌಂಟ್ ಈ ಪಕ್ಷಕ್ಕೆ ಸಿಗ್ತದೆ. ಆದರೆ ದುರದೃಷ್ಟ ಏನಂತ ಹೇಳಿದ್ರೆ ಆ ಬಾಂಡ್ ಅಕೌಂಟೆನ್ಸಿಯಲ್ಲಿ ತೋರಿಸ್ಬೇಕಂತಿಲ್ಲ.
ಈ ರೀತಿಯ ಒಂದು ಬಾಂಡ್ ಅನ್ನು ಇಲ್ಲಿ ತರಲಾಗ್ತದೆ. ಈ ಬಾಂಡ್ ಅನ್ನ ತಂದು ಈ ಬಾಂಡ್ ಅನ್ನ ಜಾರಿಗೆ ಆದ್ಮೇಲೆ ಈವರೆಗೆ ಇದರ ಶೇಕಡ 60% ಇದರ ಉಪಯೋಗವನ್ನ ಪಡೆದುಕೊಂಡದ್ದು ಬಿಜೆಪಿ ಆಗಿದೆ. ಬಿಜೆಪಿ ಇದರಲ್ಲಿ ಪಡೆದಂತ ಮೊತ್ತ ಎಷ್ಟು ಗೊತ್ತಾ? 1,660 ಕೋಟಿ ರೂಪಾಯಿಯನ್ನಾಗಿದೆ ಬಿಜೆಪಿ ತನ್ನ ಅಕೌಂಟಲ್ಲಿ ಪಡೆದುಕೊಂಡಂತಹದ್ದು. ಇಷ್ಟು ಎಲ್ಲ ದೋಚಿದ ಮೇಲೆ ಈಗ ಸುಪ್ರೀಂ ಕೋರ್ಟ್ ಏನ್ ಮಾಡಿದೆ, ಲೋಕಸಭಾ ಚುನಾವಣೆ ಬರಲಿಕ್ಕೆ ಸ್ವಲ್ಪ ದಿನದ ಮುಂಚೆ ಅದನ್ನ ಅಸಂವಿಧಾನಿಕ ಅಂತೇಳಿ ಅದನ್ನ ಬ್ಯಾನ್ ಮಾಡಿದೆ. ಯಾವಾಗ? ಇದರ ಎಲ್ಲ ಉಪಯೋಗವನ್ನ ಬಿಜೆಪಿ ಪಡೆದ ನಂತರ. ಇದನ್ನ ನಾವು ಭಯಪಡಬೇಕಾಗಿದೆ. ಈ ರೀತಿಯಾಗಿ ಬಿಜೆಪಿ ತನಗೆ ಅನುಕೂಲವಾದಂತ ವಿಚಾರಗಳನ್ನ, ಅಸಂವಿಧಾನಿಕವಾದಂತ ವಿಚಾರಗಳನ್ನ ಈ ದೇಶದಲ್ಲಿ ಜಾರಿಗೊಳಿಸ್ತಾ ಇದೆ. ನೀವು ಇನ್ನೂ ಕೂಡ, ನಾವು ಈಗಾಗಲೇ ಸಹೋದರಿ ಹೇಳಿದಾಗೇನೆ ಇಲ್ಲಿರುವಂತ ಕಾಂಗ್ರೆಸ್ನಂತ ಪಕ್ಷಗಳನ್ನ ನಂಬಿ ಕೂತಿದ್ದೇವೆ. ಅವರಿಗೂ ಕೂಡ 1% ಉಪಯೋಗ ಇದೆ ಅಂತ ಅನ್ನುವಂತ ಯಾವುದಾದರೂ ಒಂದು ಯೋಜನೆ, ಒಂದು ಮಸೂದೆ, ಒಂದು ವಿಚಾರ ಈ ದೇಶದಲ್ಲಿ ಜಾರಿಗೆ ಕೊಳ್ಳುವಾಗ ಅವರು ಅದರ ವಿರುದ್ಧವಾಗಿ ಮಾತನಾಡುವುದಿಲ್ಲ. ರಾಮ ಮಂದಿರ, ಬಾಬರಿ ಮಸ್ಜಿದ್ ಅನ್ನ ಧ್ವಂಸಗೊಳಿಸಿದಂತ ಜಾಗದಲ್ಲಿ ರಾಮ ಮಂದಿರವನ್ನ ಉದ್ಘಾಟನೆ ಮಾಡುವಾಗ ಕರ್ನಾಟಕದ ಅಗರ್ಭ ಜಾತ್ಯಾತೀತ ವ್ಯಕ್ತಿ ಅಂತೇಳಿ ನಾವು ನೀವು ಮನಸ್ಸಲ್ಲಿ ಕೊಂಡಾಡುವಂತಹ ಸಿದ್ದರಾಮಯ್ಯರವರು ಅದೇ ಹೆಸರಿಗೆ ಹೋಲುವಂತಹ, ಅದೇ ರೂಪಕ್ಕೆ ಹೋಲುವಂತಹ ಒಂದು ರಾಮ ಮಂದಿರಕ್ಕೆ ಬೆಂಗಳೂರಲ್ಲಿ ಉದ್ಘಾಟನಾ ಕಾರ್ಯಕ್ರಮವನ್ನ ಅದೇ ದಿನದಲ್ಲಿ ಇಡುತ್ತಾರೆ. ಯಾಕೆ ಗೊತ್ತಾ? ಆ ರಾಮ ಮಂದಿರಕ್ಕೆ ಸಪೋರ್ಟ್ ಮಾಡಿಯಾಗಿದೆ ಈ ರಾಮ ಮಂದಿರವನ್ನ ಉದ್ಘಾಟನೆ ಮಾಡುವಂತಹದ್ದು. ನೀವು ಅಂದುಕೊಳ್ಬೇಡಿ ರಾಮ ಮಂದಿರ ಉದ್ಘಾಟನೆ ಅವತ್ತು ಕಾಂಗ್ರೆಸ್ ಹೋಗದಿರುವಂತಹದ್ದು ಮುಸಲ್ಮಾನರಿಗೆ ಬೇಸರವಾಗ್ಲಿ ಆಗುತ್ತದೆ ಅನ್ನುವಂತ ಕಾರಣಕ್ಕಾಗಿ ಅಂತ ಹೇಳಿ ಅಲ್ಲ. ಒಂದು ಅರ್ಥ ಮಾಡಿಕೊಳ್ಬೇಕು, ರಾಮ ಮಂದಿರದ ವಿಚಾರದಲ್ಲಿ ಬಿಜೆಪಿ ರಾಜಕೀಯವನ್ನ ಮಾಡ್ತಾ ಇದೆ ಅನ್ನುವಂತಹ ಕಾರಣಕ್ಕಾಗಿ ನಾವು ರಾಮ ಮಂದಿರ ಉದ್ಘಾಟನೆಯಲ್ಲಿ ಭಾಗವಹಿಸ್ತಾ ಇಲ್ಲ ಅನ್ನೋದನ್ನಾಗಿದೆ ಖರ್ಗೆ ಅವರು ಸ್ಪಷ್ಟಪಡಿಸಿದ್ದು. ಆ ಮುಂಚೆ ಗುದ್ದಲಿ ಪೂಜೆಗೆ ನಮ್ಮನ್ನ ಕರೆದಿಲ್ಲ ಅಂತ ಹೇಳಿ ಇದೇ ರಾಹುಲ್ ಗಾಂಧಿ ಅವರು ತಗಾದೆಯನ್ನು ಎಬ್ಬಿಸಿದ್ದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಇವತ್ತು ನ್ಯಾಯ ಜೋಡೋ ಭಾರತ್ ಜೋಡೋ ಅಂತ ಹೇಳಿ ಒಂದು ಕಾರ್ಯಕ್ರಮವನ್ನ ರಾಹುಲ್ ಗಾಂಧಿ ಅವರು ಮಾಡ್ತಾ ಇದ್ದಾರೆ. ದುರದೃಷ್ಟಕರ ವಿಚಾರ ಏನಂತ ಹೇಳಿದ್ರೆ ಈ ದೇಶದಲ್ಲಿ ಅತಿ ಹೆಚ್ಚು ಅನ್ಯಾಯಕ್ಕೊಳಗಾಗ್ತಾ ಇರುವಂತಹದ್ದು ಮುಸಲ್ಮಾನರಾಗಿದ್ದಾರೆ. ಆದರೆ ಅವರು ಆಯ್ದುಕೊಂಡಂತ 6 ವಿಚಾರಗಳಿದೆ ಈ ಭಾರತ್ ಜೋಡೋ ಈಗ ನಡೆಯುತ್ತಿರುವಂತಹ ಭಾರತ್ ಜೋಡೋ ಕಾರ್ಯಕ್ರಮದಲ್ಲಿ. ಆದರೆ ಅದರಲ್ಲಿ ಮುಸಲ್ಮಾನರ ಒಂದೇ ಒಂದು ಸಮಸ್ಯೆಯನ್ನ ಕಾಂಗ್ರೆಸ್ ಆಡ್ ಮಾಡಲಿಲ್ಲ. ಯಾಕಂತ ಹೇಳಿದ್ರೆ ಮುಸಲ್ಮಾನರ ಪರವಾಗಿ ಮಾತಾಡಿದ್ರೆ ಕಾಂಗ್ರೆಸ್ಗೆ ಓಟ್ ಹಾಕುದಿಲ್ಲ ಅನ್ನುವಂತ ಒಂದು ಗೋದಿ ಮಾಧ್ಯಮ ನಿರ್ಮಿತವಾದಂತ ಅಜೆಂಡಾವನ್ನ ಎರಡು ಕೈ ನೀಡಿ ಇವತ್ತು ಕಾಂಗ್ರೆಸ್ ಸ್ವೀಕರಿಸಿದೆ. ಒಂದು ರಾಜ್ಯದಲ್ಲಿ ಚುನಾವಣೆಯನ್ನು ನಡೆಯುವಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ನ ಸ್ಟ್ರಾಟಜಿ ಟೀಮ್, ಸಲಹೆಗಾರರ ತಂತ್ರಗಾರಿಕರ ತಂಡ ಕಾಂಗ್ರೆಸ್ಗೆ ಹೇಳುವಂತಹದ್ದು, ನೀವು ಮುಸ್ಲಿಮರಿಗೆ ಸೀಟ್ ನೀಡಬಾರದು, ಮುಸ್ಲಿಮರಿಗೆ ಸೀಟ್ ನೀಡಿದರೆ ನಿಮಗೆ ನೀವು ವಿನ್ ಆಗುವುದಿಲ್ಲ ಅನ್ನೋದಾಗಿದೆ, ನೀವು ಪರಾಜಯಗೊಳ್ಳುತ್ತೀರಿ ಅನ್ನೋದಾಗಿದೆ. ಇದನ್ನು ನಾವು ಭಯಗೊಳ್ಳಬೇಕಾಗಿದೆ. ಅಂದರೆ ನಾನು ಹೇಳ್ತಾ ಇರುವಂತಹದ್ದು ಈ ದೇಶದಲ್ಲಿರುವಂತಹ ವಿರೋಧ ಪಕ್ಷಗಳು ಮುಸಲ್ಮಾನರನ್ನ ಕೇವಲ ವೋಟರ್ಗಳಾಗಿ ಮಾತ್ರ ಉಪಯೋಗಿಸುತ್ತೆ, ಮುಸಲ್ಮಾನರನ್ನ ಅಧಿಕಾರದ ಭಾಗವಾಗಿಸುವುದರಿಂದ ತುಳಿದು ಹಾಕ್ಲಿಕ್ಕೆ ಇಲ್ಲಿರುವಂತಹ ಬಿಜೆಪಿಯತರ ಪಕ್ಷಗಳು ಕೂಡ ಮುಂದೆ ಬರುವಂತ ಇರುವಂತಹದ್ದು. ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಮಾರಕವಾಗಿದೆ. ಇದನ್ನು ನೀವು ಅರ್ಥ ಮಾಡಿಕೊಳ್ಬೇಕು. ಸೋಷಿಯಲ್ ಡೆಮೋಕ್ರಟಿಕ್ ಪಾರ್ಟಿ ಆಫ್ ಇಂಡಿಯಾ ಏನು ಮಾಡುತ್ತದೆ, ಇದರಿಂದ ಏನು ಸಾಧ್ಯ ಅನ್ನೋದನ್ನ ಪ್ರಶ್ನೆ ಮಾಡುವುದಕ್ಕಿಂತ ಕಾಂಗ್ರೆಸ್ನಿಂದ ಇನ್ನು ಏನು ಮಾಡಲು ಸಾಧ್ಯವಿದೆ ಅನ್ನೋದನ್ನ ನಾವು ಹೆಚ್ಚಾಗಿ ಆಲೋಚಿಸಬೇಕಾಗಿದೆ. ಅವಾಗ ನಿಮಗೆ SDP ಯಾಕೆ ಬೇಕು ಅನ್ನೋದಕ್ಕೆ ಉತ್ತರ ಸಿಗುತ್ತದೆ. ಯಾಕಂತ ಹೇಳಿದ್ರೆ ಸೋಷಿಯಲ್ ಡೆಮೋಕ್ರಟಿಕ್ ಪಾರ್ಟಿ ಆಫ್ ಇಂಡಿಯಾ ವಿರೋಧಿಸಿದಂತಹ ರೀತಿಯಲ್ಲಿ, ಸೋಷಿಯಲ್ ಡೆಮೋಕ್ರಟಿಕ್ ಪಾರ್ಟಿ ಆಫ್ ಇಂಡಿಯಾ ಟೀಕಿಸುವಂತಹ ರೀತಿಯಲ್ಲಿ,
ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಇಲ್ಲಿನ ದಲಿತರಿಗೋಸ್ಕರ, ಇಲ್ಲಿನ ಮುಸಲ್ಮಾನರಿಗೋಸ್ಕರ ಮಾತನಾಡುವ ರೀತಿಯಲ್ಲಿ ಮಾತನಾಡಲಿಕ್ಕೆ ಕಾಂಗ್ರೆಸ್ ತಯಾರಿಲ್ಲ ಅನ್ನೋದನ್ನ ನಾವು ಅರ್ಥ ಮಾಡಿಕೊಳ್ಬೇಕು. ಅತಿ ಎಲ್ಲಿಯವರೆಗೆ ಅಂತ ಹೇಳಿದ್ರೆ, ಮುಸಲ್ಮಾನರು ಮತ್ತು ದಲಿತರು ಒಗ್ಗೂಡುವಾಗ ಇಲ್ಲಿ ಬಿಜೆಪಿ ಎಲ್ಲ ಅದನ್ನು ಹೊಡೆದಾಗ್ತಾ ಇರುವಂತಹದ್ದು. ಮುಸಲ್ಮಾನರು ಮತ್ತು ದಲಿತರು ಒಗ್ಗೂಡುವಾಗ ಅದನ್ನ ಹೊಡೆದು ಹಾಕ್ತಾ ಇರುವಂತಹದ್ದು ಕಾಂಗ್ರೆಸ್. ಅದಕ್ಕೆ ಉದಾಹರಣೆ ಈ ಪಡುಬಿದ್ರೆ, ಈ ವಾತಾವರಣ. ನಾವಿಲ್ಲಿ ದಲಿತರು ಮತ್ತು ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ತುಂಬಾ ಆತ್ಮೀಯವಾಗಿ, ತುಂಬಾ ಒಗ್ಗಟ್ಟಿನಾಗಿ ಒಂದು ಒಂದು ಹೊಸ ರಾಜಕೀಯ ಇತಿಹಾಸಕ್ಕೆ ಮುನ್ನುಡಿ ಬರೆದವರು ನಾವು. ನಮ್ಮನ್ನ ಇಲ್ಲಿ ಹೊಡೆದು ಹಾಕಿದ್ದು ಯಾರಂತೇಳಿ ನೀವು ಕೆಳಕ್ಕೆ ನೋಡಿದ್ರೆ, ಇಲ್ಲಿ ನಮ್ಮನ್ನ ಹೊಡೆದು ಹಾಕಿರುವಂತಹದ್ದು ಕಾಂಗ್ರೆಸ್ ಆಗಿದೆ. ಅದನ್ನ ಇನ್ನಾದ್ರೂ ಈ ಭಾಗದ ದಲಿತ ಸಹೋದರರು ಅರ್ಥ ಮಾಡಿಕೊಳ್ಬೇಕು. ನಮಗೆ ದಲಿತರಲ್ಲಿ ವೈರುಧ್ಯ ಇದ್ರೆ ಬಿ ಆರ್ ಭಾಸ್ಕರ್ ಪ್ರಸಾದ್ ರವರನ್ನ ಈ ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ನಾವು ಮಾಡ್ತಾ ಇರಲಿಲ್ಲ, ನಮ್ಮ ರಾಜ್ಯ ಕಾರ್ಯದರ್ಶಿ ಮಂಡಳಿಯ ಸದಸ್ಯರನ್ನಾಗಿ ನಾವು ಮಾಡ್ತಾ ಇರಲಿಲ್ಲ, ನಾವು ಮಾಡ್ತಾ ಇರಲಿಲ್ಲ. ನಮ್ಮ ಒಂದು ವರ್ಷದಲ್ಲಿ, ಕಳೆದ 5 ವರ್ಷದಲ್ಲಿ ನಮ್ಮ ಆಂಬುಲೆನ್ಸ್ ಯಾರಿಗೆಲ್ಲ ಹೆಚ್ಚು ಸೇವೆ ಮಾಡಿದೆ ಅಂತ ನೋಡಿದಾಗ, ನಮ್ಮ ಆಂಬುಲೆನ್ಸ್ ಅತಿ ಹೆಚ್ಚು ಸೇವೆ ಮಾಡಿದ್ದು ಮುಸಲ್ಮಾನರಿಗೆ ಮತ್ತು ಈ ವಠಾರದಲ್ಲಿರುವಂತಹ ದಲಿತರಿಗಾಗಿದೆ. ನಾವು ಅರ್ಥ ಮಾಡಿಕೊಳ್ಬೇಕಿದನ್. ಯಾಕೆ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಇಲ್ಲಿ ದಲಿತರನ್ನ ಒಂದು ಹೆಸರಿಗೋಸ್ಕರ ಜೊತೆ ಸೇರಿಸಿಕೊಳ್ಳಲಿಲ್ಲ? ಮಣಿಪುರದಲ್ಲಿ ದಲಿತ ಕ್ರೈಸ್ತರ ಮೇಲೆ ದಾಳಿಗಳು ನಡೆದಾಗ ಸಂಘ ಪರಿವಾರದ ಓಲೈಸುವಂತಹ ಗುಂಪುಗಳು ಬಂದು ಅಲ್ಲಿರುವಂತಹ ದಲಿತ ಕ್ರೈಸ್ತರ ಮನೆಗಳಿಗೆ ಬೆಂಕಿ ಇಟ್ಟಾಗ, ಅಂಗಡಿಗಳಿಗೆ ಬೆಂಕಿ ಇಟ್ಟಾಗ, ಆ ಸಮುದಾಯಕ್ಕೋಸ್ಕರ ಹೋಗಿ ನಿಮ್ಮ ಕಾನೂನು ಹೋರಾಟಕ್ಕೆ, ನಿಮ್ಮ ನ್ಯಾಯಪರವಾದಂತಹ ಹೋರಾಟಕ್ಕೆ ಈ ರಾಜ್ಯದ ಹೈಕೋರ್ಟಿನವರೆಗೂ ಸುಪ್ರೀಂ ಕೋರ್ಟಿನವರೆಗೂ ನಾವು ಹೋಗಲಿದ್ದೇವೆ ಅನ್ನುವಂಥದ್ದನ್ನ ಆ ದಲಿತರಿಗೆ ಆಶ್ವಾಸವಾಗಿ ಭರವಸೆವಾಗಿ ನೆರಳಾಗಿ ಹೋದಂತಹದ್ದು ರಾಹುಲ್ ಗಾಂಧಿ ಅಲ್ಲ, ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ. ದಾನಮ್ಮಾಳನ್ನ ಬೆಂಕಿ ಅತ್ಯಾಚಾರ ಮಾಡಿ ಬೆಂಕಿ ಹಾಕಿ ಸುಟ್ಟಾಗ ಅಲ್ಲಿಗೆ ಹೋದದ್ದು ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ಬಿ ಆರ್ ಭಾಸ್ಕರ್ ಪ್ರಸಾದ್ ರವರು. ಮೊನ್ನೆ ಚಿಕ್ಕಮಂಗಳೂರಿನಲ್ಲಿ ದಲಿತರಿಗೆ ದೇವಸ್ಥಾನಕ್ಕೆ ಅವಕಾಶವನ್ನು ನೀಡದೇ ಇದ್ದಾಗ ಅಲ್ಲಿಗೆ ಹೋಗಿ ಅಲ್ಲಿನ ಜಿಲ್ಲಾಧಿಕಾರಿಯನ್ನ, ಅಲ್ಲಿನ ತಹಸೀಲ್ದಾರರನ್ನ, ಅಲ್ಲಿನ ಎಲ್ಲ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡು ದಲಿತ ಸಮುದಾಯದ ನಾಯಕರುಗಳನ್ನ ಒಗ್ಗೂಡಿಸಿಕೊಂಡು ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ಬಿ ಆರ್ ಭಾಸ್ಕರ್ ಪ್ರಸಾದ್ ರವರಾಗಿದ್ದಾರೆ. ಅಲ್ಲಿನ ದೇವಸ್ಥಾನದ ಒಳಗಡೆ ಹೋಗಿ ಅಲ್ಲಿನ ದಲಿತರನ್ನ ದೇವಸ್ಥಾನದ ಒಳಗಡೆ ಕೊಂಡು ಹೋಗಿ ಪೂಜೆ ಸಲ್ಲಿಸುವಂತ ಅವಕಾಶವನ್ನ ಮಾಡಿಕೊಟ್ಟದ್ದು. ಈ ದಲಿತರಿಗೆ ಮತ್ತು ನಮಗೆ ಇರುವಂತಹದ್ದು ಒಂದೇ ಆಗಿದೆ, ನಿಮಗೆ ಸಿಗಬೇಕಾದಂತಹ ಹಕ್ಕು. ಇಲ್ಲಿ ಇಲ್ಲಿ ಬ್ರಾಹ್ಮಣತ್ವವನ್ನ ಮೆಚ್ಚಿಸುವಂತ ಸರ್ಕಾರಗಳು ಅದನ್ನ ಕೊಡದೆ ಹೋದ್ರೆ, ಅದನ್ನ ಗಿಟ್ಟಿಸಿಕೊಡ್ಲಿಕ್ಕೆ, ಅದನ್ನ ತೆಗೆದುಕೊಡ್ಲಿಕ್ಕೆ, ಅದನ್ನ ಜಗಳ ಮಾಡಿ ಆದ್ರೂ, ಜೀವ ಮಾಡಿ ನೀಡಿ ಆದ್ರೂ, ಹೋರಾಟ ಮಾಡಿ ಆದ್ರೂ ಅದನ್ನ ನಿಮ್ಮ ಕೈಗೆ ಒಪ್ಪಿಸ್ಲಿಕ್ಕೆ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ಕಾರ್ಯಕರ್ತ ನಾಯಕ ಈ ದೇಶದಲ್ಲಿ ಕಟಿಬದ್ಧರಾಗಿದ್ದಾರೆ. ಅದನ್ನ ಇಲ್ಲಿಯ ನನ್ನ ಸಾಲಿಯಂದ್ರವರಿಂದ ಹಿಡಿದು ಪ್ರತಿಯೊಬ್ಬರೂ ಕೂಡ ಅರ್ಥ ಮಾಡಿಕೊಳ್ಬೇಕು ಅನ್ನೋದಾಗಿದೆ ಎಸ್ ಡಿ ಪಿಗೆ ಹೇಳಿಕ್ಕಿರುವಂತಹದ್ದು. ಎಸ್ ಡಿ ಪಿ ಅನ್ನು ನಾವು ಹೆಸರಿಗೋಸ್ಕರ ದಲಿತರ ಹೆಸರನ್ನು ಸೇರಿಸಲಿಲ್ಲ. ಮುಸ್ಲಿಮರ ಸಂಘ ಪಕ್ಷ ಅಂತೇಳಿ ಯಾರಾದ್ರೂ ಬೆರಳು ತೋರಿಸಬಹುದು ಅಂತೇಳಿ ನಾವು ದಲಿತರನ್ನು ನಾವು ನಮ್ಮ ಪಕ್ಷದಲ್ಲಿ ಸೇರಿಸಿಕೊಂಡಿಲ್ಲ. ನಮ್ಮ ಪಕ್ಷದಲ್ಲಿ ದಲಿತರನ್ನು ಯಾಕೆ ಸೇರಿಸಿಕೊಂಡಿದ್ದೇವೆ ಅಂತ ಹೇಳಿದ್ರೆ, ಈ ಈ ಹಿನ್ನೆಲೆ ಇತಿಹಾಸದಲ್ಲಿ ಇಲ್ಲಿ ದಲಿತರಿಗೆ ದಲಿತರನ್ನ ಅತಿ ಕೆಳಮಟ್ಟದಲ್ಲಿ ನೋಡ್ತಾ ಇರುವಂತ ಒಂದು ಕಾಲವಿತ್ತು. ಆ ಕಾಲದಲ್ಲಿ ಈ ದಲಿತರಿಗೆ ಹಕ್ಕುಗಳನ್ನು ಕೊಟ್ಟದ್ದು ಈ ಮುಸಲ್ಮಾನರಾಗಿದ್ರು. ಮೈಸೂರಿನ ಸಾಮ್ರಾಜ್ಯದಲ್ಲಿ ಕೇರಳದ ನಂಬೂದರಿಗಳು ಅಲ್ಲಿರುವಂತಹ ದಲಿತ ಮಹಿಳೆಯರಿಗೆ ಮೇಲ್ವಸ್ತ್ರವನ್ನು ಧರಿಸಲಿಕ್ಕೆ ಅವಕಾಶ ಕೊಡಿದಾಗ ಅವರು ಎದೆಯತ್ತು ಎನ್ನು ತೋರಿಸಿ ನಡೆಯಬೇಕಾದಂಥ ಒಂದು ಕಾಲಘಟ್ಟದಲ್ಲಿ
ಅವರಿಗೆ ಸ್ವಾಭಿಮಾನವನ್ನು ಕೊಟ್ಟದ್ದು ಟಿಪ್ಪು ಸುಲ್ತಾನ್ ರವರಾಗಿದ್ರು. ಆ ಟಿಪ್ಪು ಸುಲ್ತಾನ್ ರವರ ಅದೇ ಸ್ವಾಭಿಮಾನವನ್ನ ಈ ಸಮುದಾಯದಿಂದ ಮತ್ತೆ ಯಾರು ಕಸಿದುಕೊಳ್ಬಾರ್ದು ಎನ್ನುವಂತ ಒಂದೇ ಒಂದು ಕಾರಣಕ್ಕಾಗಿ ನಾವು ಈಗಲೂ ಕೂಡ ಈ ದೇಶದಲ್ಲಿ ದಲಿತರ ಪರವಾಗಿ ಮಾತಾಡ್ತಾ ಇದ್ದೇವೆ. ಈ ದಲಿತರ MLAಗಳು, ಈ ದಲಿತರಿಗೋಸ್ಕರ ಮಾತಾಡುವಂತ ಜನಗಳು, ಈ ದಲಿತರು ಇವರು ಕೂಡ ವಿಧಾನಸೌಧದ ಒಳಗಡೆ ಹೋಗ್ಬೇಕು, ಈ ದೇಶದ ಸಂಸತ್ತಿನಲ್ಲಿ ಇರಬೇಕು ಅನ್ನುವಂತ ಉದ್ದೇಶದೊಂದಿಗಾಗಿದೆ. ನಮ್ಮ ರಾಜಕೀಯದ ವೇದಿಕೆಗಳಿಗೆ ದಲಿತ ಸಹೋದರರನ್ನು ಕೂಡ ನಾವು ಕರೆದು ಅವರನ್ನು ನಾವು ಈ ಪಕ್ಷದೊಂದಿಗೆ ಸೇರಿಸ್ತಾ ಇರುವಂತಹದ್ದು. ಕ್ರೈಸ್ತರಿಗೂ ಕೂಡ ಅದೇನಾಗಿದೆ, ನಾವು ಮಾಡ್ತಾ ಇರುವಂತಹದ್ದು ನಾವು ನೋಡಿದೆವು. ಮಂಗಳೂರಿನಲ್ಲಿ ಈವರೆಗೆ ಮುಸಲ್ಮಾನರನ್ನ ಟಾರ್ಗೆಟ್ ಮಾಡಲಾಗ್ತಾ ಇತ್ತು, ಕಾಲೇಜುಗಳಲ್ಲಿ ಟಾರ್ಗೆಟ್ ಮಾಡಲಾಗ್ತಾ ಇತ್ತು, ಕ್ರೈಸ್ತರ ಕಾಲೇಜುಗಳಲ್ಲೂ ಕೂಡ ಮುಸಲ್ಮಾನರನ್ನ ಟಾರ್ಗೆಟ್ ಮಾಡಲಾಗ್ತಾ ಇತ್ತು. ಕ್ರೈಸ್ತರಲ್ಲ, ಯಾವುದಾದ್ರೂ ಒಂದು ಇಶ್ಯೂ ಅನ್ನು ತೆಗೆದು ಅಲ್ಲಿ ಸಂಘ ಪರಿವಾರ ಅಲ್ಲಿ ಒಂದು ಕೋಮು ಭಾವನೆಯನ್ನ ಸೃಷ್ಟಿ ಮಾಡ್ತಾ ಇತ್ತು. ಎಲ್ಲಾ ಕಾಲದಲ್ಲೂ ಕೂಡ ಈ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಅತಿ ಹೆಚ್ಚು ವಿದ್ಯಾಲಯಗಳಲ್ಲಿ ಸಂಕಷ್ಟಕ್ಕೆ ಒಳಗಾದವರು ಮುಸಲ್ಮಾನರು. ಈಗ ಅದು ಬದಲಾಗ್ತಾ ಇದೆ. ಮುಸಲ್ಮಾನರ ಜೊತೆಗೆ ಈಗ ಕ್ರೈಸ್ತರನ್ನು ಕೂಡ ಟಾರ್ಗೆಟ್ ಮಾಡುವಂತ ಕೆಲಸಕ್ಕೆ ಇಲ್ಲಿ BJP ಮತ್ತು ಸಂಘ ಪರಿವಾರ ಇಳಿದಿದೆ. ಎಲ್ಲಿಯವರೆಗೆ ಅಂತ ಹೇಳಿದ್ರೆ, ಭರತ್ ಶೆಟ್ಟಿ ಅನ್ನುವಂತ ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿರುವಂತ ಒಬ್ಬ ಶಾಸಕ ಮಾಧ್ಯಮದ ಮುಂದೆ ಕರೆಯನ್ನು ಕೊಡ್ತಾ ಇದ್ದಾನೆ. ಏನಂತ ಹೇಳಿದ್ರೆ, ಕ್ರೈಸ್ತರ ಶಾಲೆಗಳಿಗೆ ನೀವು ಹೋಗ್ಬೇಡಿ ಅಂತ ಹೇಳಿ ಹಿಂದೂಗಳಿಗೆ ಕರೆಗಂಡ ಕೊಡ್ತಾ ಇರುವಂತಹದ್ದು ಕ್ರೈಸ್ತರ ಶಾಲೆಗಳಿಗೆ ಹೋಗ್ಬೇಡಿ ಅಂತ ಹೇಳಿ. ನಾನು ನನ್ನ ಹಿಂದೂ ಸಮುದಾಯದವರು ನನ್ನ ಭಾಷಣಕ್ಕೆ ಕಿವಿ ಆಗ್ತಾ ಇದ್ರೆ ಅಥವಾ ಈ ಲೈವ್ ನ ಮುಖಾಂತರ ಕೇಳ್ತಾ ಇದ್ರೆ, ಈ ಹಿಂದೂ ಸಮುದಾಯಕ್ಕೆ ನಾನು ಹೇಳ್ತಾ ಇರುವಂತಹದ್ದು, ಈ ಭರತ್ ಶೆಟ್ಟಿ ಅನ್ನುವಂಥ ಡಾಕ್ಟರ್ನ ಕುಟುಂಬದಿಂದ ಹಿಡಿದು BJPಯ ಸಂಸದರ ಶಾಸಕರ ಮಕ್ಕಳು ಇದೇ ಕ್ರೈಸ್ತರ ರಾಷ್ಟ್ರಗಳಲ್ಲಿ ಹೋಗಿ ಉನ್ನತ ಮಟ್ಟದ ವಿದ್ಯೆಯನ್ನು ಕಲಿತಾ ಇದ್ದಾರೆ. ನಿಮ್ಮ ಜನಸಾಮಾನ್ಯರಾದಂತ ಹಿಂದೂಗಳ ಮಕ್ಕಳು ವಿದ್ಯೆಯನ್ನು ಪಡೆಯಬಾರದು ಅನ್ನುವಂಥ ಕಾರಣಕ್ಕಾಗಿ, ನಿಮ್ಮ ಮಕ್ಕಳನ್ನ ಅವಿದ್ಯಾವಂತರಗೊಳಿಸುವಂತ ಕಾರಣಕ್ಕಾಗಿ ನಿಮ್ಮ ಮಕ್ಕಳನ್ನ ಇವರು ಕ್ರೈಸ್ತರ ಶಾಲೆಗಳಿಗೆ ಹೋಗಬೇಡಿ ಅಂತ ಹೇಳಿಕೊಂಡು ನಿಮ್ಮ ಅವರ ಭವಿಷ್ಯಕ್ಕೆ ಕೊಲ್ಲಿಡುವಂತ ಷಡ್ಯಂತ್ರವನ್ನು ಮಾಡ್ತಾ ಇದ್ದಾರೆ. ನಾನು ಹೇಳ್ತಾ ಇರುವಂತಹದ್ದು, ನಿಮ್ಮ ಮಕ್ಕಳ ಭವಿಷ್ಯ ರೂಪುಗೊಳ್ಬೇಕು. ನೀವು ಧರ್ಮ ನೋಡದೆ ಎಲ್ಲಿ ಉನ್ನತವಾದಂತಹ, ಎಲ್ಲಿ ಉತ್ತಮವಾದಂತಹ ವಿದ್ಯೆ ಸಿಗ್ತದೋ ಅಲ್ಲಿಗೆ ನೀವು ಕಳುಹಿಸಿಕೊಡಿ. ಇಲ್ಲಿರುವಂತ ಈ ಪೋಷಕರು, ಹಿಂದೂ ಪೋಷಕರು, ನೀವು ಜೈ ಶ್ರೀರಾಮನ ಘೋಷಣೆಯಂತೆ ಉತ್ತೇಜನಗೊಂಡು ಆಕ್ರೋಶಗೊಂಡು ನಿಮ್ಮ ಮಕ್ಕಳನ್ನ ನೀವು ಜೈ ಶ್ರೀರಾಮ್ ಅನ್ನುವಂತ ಘೋಷಣೆಯನ್ನ ಒಂದು ವಿದ್ಯಾಲಯದ ಗೇಟಿನ ಮುಂದೆ ನೀವು ಹಾಕಿಸಿದಿರಿ. ಇದರಿಂದ ನೀವು ದೊಡ್ಡ ನಷ್ಟಕ್ಕೊಳಗಾಗ್ತಾ ಇದ್ದೀರಿ ಅನ್ನೋದನ್ನು ನೀವು ಅರ್ಥ ಮಾಡಿಕೊಳ್ಬೇಕು. ಭಾರಿ ಚಿಂತನೆ ಮಾಡಬೇಕಾದ ಒಂದು ವಿಚಾರವಿದು. ಹಿಂದೂಗಳೇ, ನಿಮ್ಮನ್ನ ನಿರಂತರವಾಗಿ ದುರುಪಯೋಗಿಸಿಕೊಂಡು ಈ BJP ಮತ್ತು ಸಂಘ ಪರಿವಾರ ತನ್ನ ರಾಜಕೀಯ ಲಾಭವನ್ನು ಪಡೀತಾ ಇರುವುದನ್ನು ನೀವು ಅರ್ಥ ಮಾಡಿಕೊಳ್ಬೇಕು. ಶರಣ್ ಪಂಪೇಲ್ ಅಂತ ಒಬ್ಬರು ಇದ್ದಾರೆ, ನಿಧಾನ ನೋಡಿದ್ರೆ ಮುಸಲ್ಮಾನರ ವಿರುದ್ಧ ಮಾತಾಡುವುದು, ಮುಸಲ್ಮಾನರ ಧರ್ಮ ದಂಗಲ್ ಮಾಡುದು. ನಾನು ಕಳೆದ 7 ದಿನಗಳಿಂದ ಪಂಪೆಲ್ನ ಬ್ರಿಡ್ಜಿನ ಬಲಭಾಗವನ್ನು ನೋಡ್ತಾ ಇದ್ದೇನೆ. ಹಲವಾರು ಕುಟುಂಬಗಳು ಅಲ್ಲಿ ಬಂದು ರಾತ್ರಿ ಹೊತ್ತು ಮಲಗ್ತಾ ಇದೆ. ಮಕ್ಕಳಿದ್ದಾರೆ, ಕುಟುಂಬ ಹೆಂಗಸರಿದ್ದಾರೆ, ಗಂಡಸರಿದ್ದಾರೆ, ಕುಟುಂಬ ರಾಶಿ ಬಿದ್ದು ಆ ಬ್ರಿಡ್ಜಿನ ಅಡಿಯಲ್ಲಿ ಮಲಗ್ತಾ ಇದೆ. ಈಗ ನಾನು ಭಾಷಣಗೊಳಿಸಿದಕ್ಕೋಸ್ಕರ ನಾಳೆ ಜಿಲ್ಲಾಧಿಕಾರಿಯವರು ಪೊಲೀಸ್ ಇಲಾಖೆ ಬಂದು ಅವರನ್ನು ಅಲ್ಲಿಂದ ಓಡಿಸಬೇಡಿ, ಅದೆಲ್ಲ ಹೇಳ್ತಾ ಇರುವಂತಹದ್ದು. ಶರಣ್ ಪಂಪೇಲ್ನ ಪಂಪೇಲನ್ನು ಒಮ್ಮೆ ನೋಡಬೇಕು. ಅಲ್ಲಿರುವಂತಹ ಆ ಜನಗಳು ಇವರು ಹೇಳುವಂತ ಹಿಂದೂ ಧರ್ಮದ ಜನಗಳು. ಅವರಿಗೆ ಮನೆಗಳಿಲ್ಲ, ಅವರ ಮಕ್ಕಳಿಗೆ ಶಾಲೆಗಳಿಲ್ಲ, ವಿದ್ಯೆಗಳು ಸಿಗ್ತಾ ಇಲ್ಲ. ಹಗಲು ಹೊತ್ತು ಎಲ್ಲೋ ಕಾಡು ಬೇಡಿ ಬದುಕಿಕೊಂಡು ಅಥವಾ ಯಾವುದಾದ್ರೂ ರಸ್ತೆ ಬದಿಯ ಕೆಲಸವನ್ನು ಮಾಡಿಕೊಂಡು ರಾತ್ರಿ ಹೊತ್ತು ಬಂದು ಅಲ್ಲಿ ಬಿದ್ದುಕೊಳ್ತಾ ಇದ್ದಾರೆ. ಶೌಚಾಲಯಗಳಿಲ್ಲ, ಮೂಲ ಸೌಕರ್ಯಗಳಿಲ್ಲ. ಇದಿವರ ಮನಸ್ಸನ್ನ ನೋಯಿಸುವುದಿಲ್ಲ. ಟ್ಯಾಗೋರ್ ರವರ ವರ್ಕ್ ಈಸ್ ವರ್ಶಿಪ್ ಅನ್ನುವಂತ ಮನುಷ್ಯನನ್ನ ಚಿಂತನೆಯಡೆಗೆ ಹೋಗುವಂತ ಒಂದು ಒಂದು ಪೋಯಂ ಇದೆ. ಹಾಡುಗಳು ಪಾಠಗಳನ್ನ ಪಠ್ಯಪುಸ್ತಕದಲ್ಲಿ ಸೇರಿಸುವುದು ಯಾಕಂತ ಹೇಳಿದ್ರೆ, ಜನರಲ್ಲಿ ಬುದ್ಧಿವಂತಿಕೆಯನ್ನ ಪ್ರಜ್ಞಾವಂತಿಕೆಯನ್ನ ಮೂಡಿಸಲಿಕ್ಕೆ. ಎಕ್ಕಾಲದಲ್ಲೂ ಕೂಡ ವಿದ್ಯಾವಂತ ಸಮಾಜ ಯಾಕೆ ಅಭಿವೃದ್ಧಿ ಆಯಿತು ಅಂತ ಹೇಳಿದ್ರೆ, ಅಲ್ಲಿನ ಜನಗಳು ವಿದ್ಯೆಯಿಂದಾಗಿ ಪ್ರಜ್ಞಾವಂತರಾದರು.
ಅದನ್ನ ಸಂಘ ಪರಿವಾರದ ಫ್ಯಾಕ್ಟರಿಯಲ್ಲಿ ಬೆಳೆದು ವಿಶ್ವವನ್ನ ಕಾರುವಂತ ಜಂತುಗಳಿಗೆ ಅದು ಅರ್ಥವಾಗುವುದಿಲ್ಲ. ಅದು ಅರ್ಥವಾಗಬೇಕಾದ್ರೆ ವಿದ್ಯೆ ಇರಬೇಕು. ಆ ವಿದ್ಯೆ ಇದ್ರೆ ಸಾಕಾಗುದಿಲ್ಲ, ಆಲೋಚಿಸುವಂತ ಮನಸ್ಥಿತಿ ಇರಬೇಕು, ಮನುಷ್ಯತ್ವ ಇರಬೇಕು, ಮಾನವೀಯ ಮೌಲ್ಯಗಳು ಇರಬೇಕು. ಅದಿಲ್ಲದಿದ್ರೆ ಯಾವ ದೇವತಾ ಕಾಮತ್ ಆದ್ರೆ ಏನು, ಯಾವುದೇ ಡಾಕ್ಟರ್ ಬಟ್ಟೆ ಇರುವಂತ ಬರಶೆಟ್ಟಿ ಆದ್ರೆ ಏನು, ಅದು ತಲೆಗೆ ಹೋಗುದಿಲ್ಲ ಸ್ವಾಮಿ, ಅದು ತಲೆಗೆ ಹೋಗುದಿಲ್ಲ. ಆ ಪಾಯ ಮೇಲುವಂತಹದ್ದೇನು, ಅಂಧಾಕಾರದಲ್ಲಿ ಮುಳುಗಿದ್ದಂತಹ ಜನಗಳನ್ನ ಬದುಕಿನಡೆಗೆ ಕೊಂಡೊಯ್ಯುವಂತ ಒಂದು ಪ್ರಯತ್ನವನ್ನ ಟಾಗೋರ್ ಅವರು ಮಾಡ್ತಾರೆ, ರವೀಂದ್ರನಾಥ್ ಟಾಗೋರ್ ಅವರು ಮಾಡ್ತಾರೆ. ಬಹಳ ಸುಂದರವಾದ ಒಂದು ಹಾಡದು. ಅದರ ಪಾಠವನ್ನು ಹೇಳುವಾಗ ಕ್ರೈಸ್ತ ಧರ್ಮಿಣಿಯಾದಂತ ಶಿಕ್ಷಕಿ, ನನ್ನ ಶಿಕ್ಷಕಿ ಅದನ್ನ ವಿವರಿಸ್ತಾರೆ. ಆ ವಿವರಿಸುವಂತ ವಿವರಣೆಗಳೇನಿದೆ ಅದರಲ್ಲಿ, ಧರ್ಮಕ್ಕಿಂತ ಹೆಚ್ಚು ಕೆಲಸಗಳಿಗೆ, ಸಾಮಾಜಿಕ ಕೆಲಸಗಳಿಗೆ, ಸೌಹಾರ್ದತೆಗಳಿಗೆ ಆ ಪೋಯಂ ಒತ್ತು ಕೊಟ್ಟಿದೆ. ಅದನ್ನ ಆ ಶಿಕ್ಷಕಿ ಹೇಳಿದ್ದಾಳೆ. ಆ ಶಿಕ್ಷಕಿ ಹೇಳಿದ ಕೆಲವೇ ಗಂಟೆಗಳಲ್ಲಿ ಆ ವಿಷಯ ಪೋಷಕರಿಗೆ ತಲುಪುತ್ತೆ. ಇಲ್ಲಿ ನಾವು ಆಲೋಚಿಸಬೇಕಾದದ್ದು ಅದನ್ನ ಅನರ್ಥಗೊಳಿಸುವಂತ ಆ ಚಿಕ್ಕ ಪುಟ್ಟ ಮನಸ್ಸಿನ ಆ ಮಕ್ಕಳ ಮನಸ್ಸಿಗೆ ಆ ವಿಷಕಾರಿ ಚಿಂತನೆಯನ್ನ ಹಾಕಿಕೊಟ್ಟದನ್ನಾಗಿದೆ. ನಾವು ಭಯಪಡಬೇಕಾದ್ದು 5, 6, 7ನೇ ತರಗತಿಯ ಮಕ್ಕಳ ಮನಸ್ಸಿಗೆ ಇದು ಈ ರೀತಿಯಾದದ್ದು, ಇದು ಹಿಂದೂಗಳಿಗೆ ವಿರುದ್ಧವಾದದ್ದು, ಇದು ಹಿಂದೂಗಳ ಧರ್ಮಕ್ಕೆ ವಿರುದ್ಧವಾದದ್ದು ಅನ್ನುವಂಥ ವಿಷಕಾರಿಯಾದಂಥ ಚಿಂತನೆಯನ್ನ ಆ ಮಕ್ಕಳ ಮನಸ್ಸಿಗೆ ಹಾಕಿಕೊಟ್ಟಂತಹದನ್ನು ನಾವು ಭಯಪಡಬೇಕಾಗಿದೆ. ಇದು ಭವಿಷ್ಯದಲ್ಲಿ ಬೆಳೆದು ಬಿಟ್ಟರೆ ಏನಾಗಬಹುದು ಈ ಭಾರತದ ವ್ಯವಸ್ಥೆ ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಬೇಕಾಗಿದೆ. ನಾವು ಅರ್ಥ ಮಾಡಿಕೊಳ್ಬೇಕು. ಇದನ್ನಾಗಿದೆ ಇವರು ರಾಜಕೀಯ ಅಸ್ತ್ರವಾಗಿ ಬಳಸ್ತಾ ಇರುವಂತಹದ್ದು. ಆದರೆ ನಾವು ಪ್ರಜ್ಞಾವಂತರು ಇಂತಹ ವಿಚಾರಗಳು ನಡೆದಾಗ ಮೌನ ವಹಿಸಿದ್ರೆ ಇದು ನಮ್ಮ ಊರಿನಲ್ಲೂ ನಮ್ಮ ನಡುವೆಯೂ ಕೂಡ ಇಂತಹ ಕಿರಾತಕ ಕೃತ್ಯಗಳು ನಡೆಯುತ್ತಾ ಇರುತ್ತೆ. ಇದರಿಂದ ನಾವು ಜಾಗೃತಗೊಂಡಂತಹ ಒಂದು ಸಮಾಜವನ್ನ ಸೃಷ್ಟಿಸಬೇಕಾಗಿದೆ ಅನ್ನೋದನ್ನಾಗಿದೆ ನಾನು ಇಲ್ಲಿ ಇಷ್ಟಪಡ್ತಕ್ಕಂಥದ್ದು. ಇನ್ನು ಇದೆಲ್ಲ ನಡೆಯುತ್ತಾ ಇರುವಂತಹದ್ದು ಕರ್ನಾಟಕದಲ್ಲಿ ಬಿಜೆಪಿಯ ಸರ್ಕಾರ ಇದ್ದಾಗ ಅಂತ ನಿಮ್ಗೆ ಅನಿಸ್ತಾ ಇದೆಯಾ? ಸಿದ್ದರಾಮಯ್ಯರವರ ಸರ್ಕಾರ ಇದೆಯಾ, ಬೊಮ್ಮಾಯಿ ಅವರ ಸರ್ಕಾರ ಇದೆಯಾ ಅನ್ನುವಂಥದ್ದು ಒಮ್ಮೊಮ್ಮೆ ಕನ್ಫ್ಯೂಷನ್ ಆಗುತ್ತೆ. ಗೂಗಲಲ್ಲಿ ಹೋಗಿ ಹೊಡೆದು ನೋಡುವುದು ಈಗ ಕರ್ನಾಟಕದ ಮುಖ್ಯಮಂತ್ರಿ ಯಾರು ಅಂತೇಳಿ, ಅವಾಗ ಸಿದ್ದರಾಮಯ್ಯ ಅಂತೇಳಿ ತೋರಿಸುತ್ತೆ. ಯಾಕಂತ ಹೇಳಿದ್ರೆ ಸಂಶಯಗಳು ವ್ಯಕ್ತವಾಗ್ತಾ ಇದೆ. ಒಂದು ಮುಸಲ್ಮಾನ ಮಹಿಳೆಯರ ಬಗ್ಗೆ ಅತಿ ತುಚ್ಛವಾಗಿ ಮಾತಾಡಿದಂಥ ಒಂದು ವ್ಯಕ್ತಿಯನ್ನ ಬಂಧಿಸಲಿಕ್ಕೆ FIR ದಾಖಲಾಗಿ ಬಂಧಿಸುವಂತಹ ವಾದಗಳು ಕೋರ್ಟಿನಲ್ಲಿ ನಡೆಯುವಾಗ ಈ ಸಿದ್ದರಾಮಯ್ಯರವರ ಸರ್ಕಾರದ ಪ್ರಾಸಿಕ್ಯೂಟರ್ ಹೇಳುವಂತಹದ್ದು, ನಾವು ಈ ವ್ಯಕ್ತಿಯನ್ನ ಬಂಧಿಸುವುದಿಲ್ಲ ಅಂತೇಳಿ. ಅರ್ಥ ಮಾಡಿಕೊಳ್ಬೇಕು. ನಾವು ಕಳೆದ ಕೆಲವು ದಿನಗಳ ಹಿಂದೆ 9 ಮುಸ್ಲಿಂ ಶಾಸಕರ ಕ್ಷೇತ್ರಗಳನ್ನು ಆಯ್ದುಕೊಂಡು ನಾವು ಮಾತಾಡಿ, ಮುಸ್ಲಿಂ ಶಾಸಕರೇ ಮಾತಾಡಿ ಅನ್ನುವಂಥದ್ದು ಪ್ರತಿಭಟನೆಯನ್ನ ಮಾಡಿದೆವು. ಅದು ಯಾಕೆ ಮಾತಾಡಿ ಹೇಳಿ ಆ ಪ್ರತಿಭಟನೆಯನ್ನ ಮಾಡಿದ್ದು ಅಂತ ಹೇಳಿದ್ರೆ, ಮುಸ್ಲಿಂ ನಾಯಕರನ್ನ ಶಾಸಕರನ್ನ ಟಾರ್ಗೆಟ್ ಮಾಡಿದ್ದಲ್ಲ, ಬದಲಾಗಿ ಅವರನ್ನ ಎಚ್ಚರಗೊಳಿಸಿದ್ದು, ಈ ಮುಸ್ಲಿಮರಾಗಿದ್ದಾರೆ ನಿಮ್ಮನ್ನ ವಿಧಾನಸೌಧದ ಒಳಗಡೆ ಕಳಿಸಿದ್ದು ಅಂತ ಅನ್ನೋದನ್ನ ನಾವು ಇವರಿಗೆ ನೆನಪಿಸಿಕೊಟ್ಟದ್ದು. ಯಾಕಂತ ಹೇಳಿದ್ರೆ 2B ವಿಚಾರವಾಗಿ ಆಗ್ಲಿ, ಈ ಕಾಂತರಾಜ್ ಆಯೋಗದ ವಿಚಾರವಾಗಿ ಆಗ್ಲಿ, ಹಿಜಾಬ್ನ ವಿಚಾರವಾಗಿ ಆಗ್ಲಿ, ಇದುವರೆಗೆ ಒಂದೇ ಒಂದು ಕ್ಯಾಬಿನೆಟ್ ನಲ್ಲಿ ಚರ್ಚೆಯನ್ನು ತರಲಿಕ್ಕೆ ಈ ಮುಸ್ಲಿಂ ಶಾಸಕರಿಗೆ ಸಾಧ್ಯವಾಗಲಿಲ್ಲ. ನೀವು ಅರ್ಥ ಮಾಡಿಕೊಳ್ಬೇಕು ಇದನ್ನ, ಯಾಕೆ ಸಾಧ್ಯವಾಗ್ತಾ ಇಲ್ಲ. ಒಬ್ಬ ಎಕ್ಸ್ ಎಂ ಎಲ್ ಸಿ ಐವನ್ ಡಿಸೋಜಾ ಅನ್ನುವಂತ ಕ್ರೈಸ್ತ ನಾಯಕನಿಗೆ, ಕಾಂಗ್ರೆಸ್ ನಾಯಕನಿಗೆ ಕ್ರೈಸ್ತರ ಶಾಲೆಗೆ ಬಂದು ರೌಡಿಸಂ ತೋರಿಸಿದಂತ ಬಿಜೆಪಿಯ ಶಾಸಕರನ್ನು ಸಂಘ ಪರಿವಾರದ ಗೂಂಡಗಳನ್ನು ಒಳಗೊಂಡಂತೆ FIR ದಾಖಲಿಸಲಾಗುತ್ತೆ. ಮರುದಿನವೇ DDPI ಅನ್ನು ಅಲ್ಲಿಂದ ಟ್ರಾನ್ಸ್ಫರ್ ಮಾಡಿಸ್ಲಿಕ್ಕೆ ಆಗುತ್ತೆ, ತನಿಖೆಗೆ ಆದೇಶಿಸ್ಲಿಕ್ಕೆ ಆಗುತ್ತೆ ಅಂತ ಹೇಳಿದ್ರೆ, ಆ ಸಮುದಾಯದ ಆ ಶಿಕ್ಷಣ ಸಂಸ್ಥೆಗೆ ಧೈರ್ಯ ಕೊಟ್ಟು ಮಾಧ್ಯಮದ ಮುಂದೆ ಬಂದು ನ್ಯಾಯ ಸತ್ಯವನ್ನ ಮಾತನಾಡಿಸ್ಲಿಕ್ಕೆ ಆಗ್ತದೆ ಅಂತ ಹೇಳಿದ್ರೆ,
ಒಬ್ಬ ಒಬ್ಬ ಮುದುಕ ಸಂಘ ಪರಿವಾರದ ವಿಷಜಂತು ಮುಸ್ಲಿಂ ಮಹಿಳೆಯರ ವಿರುದ್ಧ ಮಾತನಾಡಿದಾಗ ಆತನನ್ನ ಒಂದು ದಿನ ಬಂಧಿಸಲಿಕ್ಕೆ ಈ ಯುಟಿ ಖಾದರ್ ಅವರಿಗೆ, ಈ ಜಮೀರ್ ಅಹಮದ್ ರವರಿಗೆ, ಈ ತನ್ವೀರ್ ಸೇಠ್ ರವರಿಗೆ ಸಾಧ್ಯವಾಗುದಿಲ್ಲ ಅಂತ ಹೇಳಿದ್ರೆ, ಈ ರಿಜ್ವಾನ್ ಅವರಿಗೆ ಸಾಧ್ಯವಾಗುದಿಲ್ಲ ಅಂತ ಹೇಳಿದ್ರೆ ನಾವು ಆಲೋಚಿಸ್ಬೇಕು, ನಾವು ಯಾಕೆ ಇವರಿಗೆ ಓಟನ್ನು ನೀಡಬೇಕು? 2% ಇರುವಂತ ಸಮುದಾಯಕ್ಕೆ ಇವತ್ತು ಬಜೆಟ್ ನಲ್ಲಿ 200 crore ತರಲಿಕ್ಕೆ ಕ್ರೈಸ್ತ ಸಮುದಾಯದಲ್ಲಿ ಅಷ್ಟಕ್ಕೂ ರಾಜಕೀಯ ಪ್ರಾಬಲ್ಯವಿದೆ. ಮುಸ್ಲಿಂ ಸಮುದಾಯ ಇವರನ್ನ ಅಧಿಕಾರಕ್ಕೆ ತರುತ್ತೆ. ಈ ಅತಿ ಹೆಚ್ಚು ವೋಟರ್ಸ್ ಗಳಿರುವಂತ ಕಾಂಗ್ರೆಸ್ನ ಅತಿ ಹೆಚ್ಚು ವೋಟರ್ ಗಳಿರುವಂತ ಮುಸ್ಲಿಂ ಸಮುದಾಯಕ್ಕೆ 100 crore ಇವತ್ತು ಬಜೆಟ್ ನಲ್ಲಿ ಇಟ್ಟಿರುವಂತಹದ್ದು. ಪದೇ ಪದೇ ಭಾಷಣವನ್ನು ಮಾಡುವಾಗ ಸಿದ್ದರಾಮಯ್ಯರವರು 10,000 crore ಕೊಡ್ತೇವೆ, 10,000 crore ಕೊಡ್ತೇವೆ ಅಂತ ಹೇಳ್ತಾರೆ. ಈ 10,000 crore ಎಲ್ಲಿದೆ ಸ್ವಾಮಿ ಅಂತ ಹೇಳಿ ಕೇಳಿದ್ರೆ ಬಜೆಟ್ ನಲ್ಲೂ ಅಂತೂ ಇಲ್ಲ. ಇದನ್ನ ನಾವು ಯಾವ ರೀತಿ ಪ್ರಶ್ನೆ ಮಾಡಲಿಕ್ಕೆ ತಯಾರಾಗಬೇಕು ಅಂದ್ರೆ, ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಪ್ರಶ್ನೆ ಮಾಡುವ ರೀತಿಯಲ್ಲಿ ಇಡೀ ಮುಸ್ಲಿಂ ಸಮುದಾಯ ಪ್ರಶ್ನೆ ಮಾಡಲಿಕ್ಕೆ ತಯಾರಾದಾಗ ಮಾತ್ರ ಈ ಸಮುದಾಯಕ್ಕೆ, ಈ ಅಲ್ಪಸಂಖ್ಯಾತ ಸಮುದಾಯಗಳಿಗೆ ನ್ಯಾಯವು ಸಿಗಲಿಕ್ಕೆ ಸಾಧ್ಯ. ಹಾಗಾಗಿ ನಾನು ಹೇಳಲಿಕ್ಕಿರುವಂತಹದ್ದು, ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ಈ ವೇದಿಕೆ ಇದನ್ನ ನಾವು ತೆರೆದಿಟ್ಟಿದ್ದೇವೆ. ಇದನ್ನ ಯಾಕೆ ತೆರೆದಿಟ್ಟಿದ್ದೇವೆ ಅಂತ ಹೇಳಿದ್ರೆ, ಈ ರಾಜ್ಯದಲ್ಲಿ ಒಂದು, ಈ ದೇಶದಲ್ಲಿ ಒಂದು ಪರ್ಯಾಯ ರಾಜಕೀಯ ವ್ಯವಸ್ಥೆ ಅಗತ್ಯತೆ ಇದೆ. ಇಲ್ಲಿ ನಮ್ಮ ಹಕ್ಕುಗಳನ್ನು ಕಸಿಯಲ್ಪಡುವಾಗ, ನಮ್ಮ ನ್ಯಾಯವನ್ನು ನಿರಾಕರಿಸಲ್ಪಡುವಾಗ, ನಮಗಾಗಿ ಮಾತನಾಡಿದವರನ್ನ ಜೈಲಿನಲ್ಲಿ ಕಂಬಿ ಅನಿಸುವಂತೆ ಮಾಡುವಾಗ, UAP ಹಾಕಿ ಬಂಧಿಸುವಾಗ, ಇದನ್ನ ಪ್ರಶ್ನಿಸುವಂತ ಒಂದು ದೊಡ್ಡ ಶಕ್ತಿ, ರಾಜಕೀಯ ಶಕ್ತಿ ಇಲ್ಲಿನ ವಿಧಾನಸೌಧದೊಳಗಡೆ, ಇಲ್ಲಿನ ಸಂಸತ್ತಿನ ಒಳಗಡೆ, ಇಲ್ಲಿನ ಪಂಚಾಯತ್ನ ಒಳಗಡೆ, ಇಲ್ಲಿನ ನಗರಸಭೆಯ ಒಳಗಡೆ ಹೋಗಬೇಕಾದಂತ ಅನಿವಾರ್ಯತೆ ಇದೆ. ನಾವೊಮ್ಮೆ ಒಂದುಗೂಡಿದಾಗ ಈ ದೇಶದಲ್ಲಿ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ನಡೆದಿದೆ. ನಾವೊಮ್ಮೆ ಒಂದುಗೂಡಿದಾಗ ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದೆ. ನಾವೊಮ್ಮೆ ಒಂದುಗೂಡಿದಾಗ ನಮ್ಮ ಮಹಿಳೆಯರು ಟೆಂಟ್ ಹಾಕಿ ದೆಹಲಿಯ ಶಾಹೀನ್ ಬಾಗಿನಲ್ಲಿ ಕೂತಾಗ, NRC ಮತ್ತು CAA ಹೋರಾಟದಿಂದ BJP ಕೊಂಚ ಹಿಂದೆ ಸರಿಯುವಂತ ಒಂದು ಪ್ರಯತ್ನ ನಡೆದಿದೆ. ನಾವು ಈಗ ಮತ್ತೊಮ್ಮೆ ಒಂದುಗೂಡಿದ್ರೆ, ನಾವು ಈಗ ಮತ್ತೊಮ್ಮೆ ಬೀದಿಗೆ ಇಳಿದ್ರೆ, ನಾವು ಈಗ ಮತ್ತೊಮ್ಮೆ ಶಾಹೀನ್ ಬಾಗಗಳಿಗೆ ಟೆಂಟ್ ಅನ್ನ ಹಾಕಿದ್ರೆ, ಈ ದೇಶದಲ್ಲಿ ಫ್ಯಾಸಿಸಂ ಅನ್ನ ನಡುಗಿಸಬಹುದು ಅನ್ನೋದನ್ನ ನಾನು ನಿಮ್ಗೆ ಹೇಳಿ ಕಿಚ್ಚ ಬರ್ತಾ ಇದ್ದೇನೆ. ಆ ನಡುಗಿಸಲಿಕ್ಕೋಸ್ಕರ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ವೇದಿಕೆಗೆ ಬಂದು ನೀವು ಈ ಪಕ್ಷದ ಕಾರ್ಯಕರ್ತರಾಗಬೇಕು. ನೀವು ಬೇರೆ ಪಕ್ಷದಲ್ಲಿ ಇರಬಹುದು, ನೀವು ಇಲ್ಲಿ ಮಸೀದಿಯಲ್ಲಿ ಈ ಊರಿನಲ್ಲಿ ನೇತೃತ್ವದಲ್ಲಿ ಇದ್ದವರಾಗಿರ್ಬಹುದು. ನೀವು ಕೇಳಿದ್ರೆ 10 100 ಮನೆಯವರಲ್ಲಿ ನಿಮಗೆ ಬೆಲೆ ಇರಬಹುದು, ಹೋದಲ್ಲಿ ಎಲ್ಲ ನಿಮ್ಮ ಗೌರವಿಸುವವರು ಇರಬಹುದು. ಅವರೆಲ್ಲರನ್ನ ನಿಮ್ಮನ್ನ ಕರೆದು ನೀವು ಕರೆದರೆ, ನೀವು ಕಾಲ್ ಮಾಡಿದರೆ, ನೀವು ಹೇಳಿದರೆ ಕೇಳಿದರೆ, ಯಾರೆಲ್ಲ ಇದ್ದಾರೋ ಅಂತೆಲ್ಲವರನ್ನ ಕನ್ವಿನ್ಸ್ ಮಾಡಿಕೊಂಡು ಈ ಪಕ್ಷದ ಕಡೆಗೆ ನೀವು ತೆಗೆದುಕೊಂಡು ಬರಬೇಕು. ಯಾಕಂತ ಹೇಳಿದ್ರೆ, ಫ್ಯಾಸಿಸಂ ಈ ದೇಶವನ್ನ ಇಲ್ಲದಾಗಿಸುವಾಗ ಈ ದೇಶವನ್ನ ಉಳಿಸಲಿಕ್ಕೆ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಮಾತ್ರವಾಗಿದೆ ಇಲ್ಲಿ ಉಳಿದಿರುವಂತಹದ್ದು. ನೀವೊಮ್ಮೆ ಆಲೋಚಿಸಿ ನೋಡಿ, ಬಾಬರಿ ಮಸ್ಜಿದ್ಗೆ ವಿರುದ್ಧವಾದಂತಹ ತೀರ್ಪು ಈ ದೇಶದಲ್ಲಿ ಬಂದಾಗ ನಾವೆಲ್ಲರೂ ಕೂಡ ಭಾವಿಸಿದ್ದೆವು ಇದನ್ನ ಕಾಂಗ್ರೆಸ್ ವಿರೋಧಿಸಬಹುದು ಅಂತೇಳಿ. ಆದ್ರೆ ಮರುದಿವಸ ನಮಗೆ ಕಂಡದ್ದು ಸ್ಥಳೀಯ ನಾಯಕರಿಂದ ಹಿಡಿದು ರಾಜ್ಯ ನಾಯಕರವರೆಗಿನ ಕಟೌಟ್ಗಳಾಗಿತ್ತು ಈ ರಾಜ್ಯದಲ್ಲಿ, ಈ ದೇಶದ ಬೀದಿಗಳಲ್ಲಿ ನಮಗೆ ಕಂಡದ್ದು. ನಾಳೆ ಈ ಸಂಘ ಪರಿವಾರ, ಈ RSS ಒಂದು ಧರ್ಮಕ್ಕನುಗುಣವಾದ ಹಿಂದೂ ರಾಷ್ಟ್ರವನ್ನು ಇಲ್ಲಿ ಘೋಷಿಸುವಾಗ ನೀವು ಅಂದುಕೊಳ್ಬೇಡಿ ಇದನ್ನ ಕಾಂಗ್ರೆಸ್ JDS ಎಲ್ಲ ವಿರೋಧಿಸಬಹುದು ಅಂತೇಳಿ. ಮೊನ್ನೆಯವರೆಗೆ ಹಸಿರು ರೈತರ ಶಾಲನ್ನು ಹಾಕಿಕೊಂಡು ಬೀದಿಗೆ ಬರ್ತಾ ಇದ್ದಂತಹ, ಮಾತಿಗೆ ಬರ್ತಾ ಇದ್ದಂತಹ, ವೇದಿಕೆ ಹತ್ತುತ್ತಾ ಇದ್ದಂತಹ ದೇವೇಗೌಡರ ಮಕ್ಕಳ ಕೊರಳಿನಲ್ಲಿ ಕೇಸರಿ ಶಾಲುಗಳು ಬರಲಿಕ್ಕೆ ಆರಂಭವಾಗಿದೆ. ಚುನಾವಣಾ ಪ್ರಚಾರಕ್ಕೆ ಬರುವಾಗ ಹಸಿರು ಬಿಳಿ ಕೇಸರಿ ಶಾಲನ ಆಗ್ತಾ ಇದ್ದಂತಹ ಕಾಂಗ್ರೆಸ್ನ ನಾಯಕರ ಕೊರಳಿನಲ್ಲಿ ಕೇಸರಿ ಶಾಲುಗಳ ಆರಂಭವಾಗಿದೆ. ವಿಜಯೋತ್ಸವವನ್ನು ಆಚರಿಸುವಂತಹ ಕಾಂಗ್ರೆಸ್ನ ವಿಜಯೋತ್ಸವದಲ್ಲಿ ಭಗವದ್ ಧ್ವಜಗಳು ಕಾಣಲು ಆರಂಭಿಸಿದೆ. ABVP ಸಮಾವೇಶಗಳು ಕಾಂಗ್ರೆಸ್ನ ನಾಯಕರು ನಡೆಸುವಂತಹ
ಸಹ್ಯಾದ್ರಿ ಅಂತ ಕಾಲೇಜ್ಗಳು ನಡೀತಾ ಇದೆ. ಇದೆಲ್ಲವನ್ನ ನಾವು ಭಾರಿ ಗಾಬರಿಯಿಂದ ಮತ್ತು ಎಚ್ಚರದಿಂದ ಜಾಗೃತಿಯಿಂದ ಅವಲೋಕನ ಮಾಡಬೇಕಾಗಿದೆ. ಆ ಅವಲೋಕನ ಮಾಡಿದ ನಂತರ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ವೇದಿಕೆಗೆ ನೀವು ಬರಬೇಕು. ನಿಮ್ಮ ಮಹಿಳೆಯರನ್ನ ನೀವು ತರಬೇಕು. ನಿಮ್ಮ ಮಹಿಳೆಯರನ್ನ ನಿಭಾಯಿಸುವಂತ ವುಮೆನ್ ಇಂಡಿಯಾ ಮೂಮೆಂಟ್ ಅನ್ನುವಂತ ಈ ರಾಜ್ಯದಲ್ಲಿ ಪ್ರಭಾಕರ್ ಭಟ್ಟಿನ ವಿರುದ್ಧ ಅತಿ ಹೆಚ್ಚು ಕೇಸನ್ನು ದಾಖಲಿಸಿದಂತ ಮಹಿಳಾ ನಾರಿಗಳ ಶಕ್ತಿಯ ಒಂದು ತಂಡ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಆಗಿದೆ. ಅದನ್ನ ಮುನ್ನಡೆಸುವಂತ ನಾಯಕಿಯರನ್ನ ನೀವು ಈಗ ಮಾಡಿದಂತ ಭಾಷಣದಲ್ಲಿ ನೀವು ಅರ್ಥ ಮಾಡಿಕೊಂಡಿರಬಹುದು. ಅಷ್ಟಕ್ಕೂ ಕೂಡ ಧೀರತೆಯಿಂದ ಮಾತನಾಡುವಂತ, ಮಾತನಾಡಲಿಕ್ಕೆ, ಆಲೋಚಿಸಲಿಕ್ಕೆ, ವಿಚಾರ ವಿನಿಮಯ ಮಾಡಿರುವಂತ ನಾಯಕಿಯರನ್ನು ಒಳಗೊಂಡಂತ ತಂಡ ನಮ್ಮಲ್ಲಿದೆ. ಮುಂದಿನ ಕೆಲವೇ ದಿನಗಳಲ್ಲಿ ಇಲ್ಲಿ ಯುವಕರನ್ನ ಈ ದೇಶದಲ್ಲಿ ಯೂನಿವರ್ಸಿಟಿಗಳಲ್ಲಿ, ಈ ದೇಶದ ಯೂನಿವರ್ಸಿಟಿಗಳಿಂದ ಹಿಡಿದು ಈ ದೇಶದ ಹಲವಾರು ಸೆಕ್ಟರ್ಗಳಲ್ಲಿ ಕೆಲಸ ಮಾಡುವಂತ ದಲಿತ, ಕ್ರೈಸ್ತ, ಮುಸ್ಲಿಂ ಯುವಕರನ್ನ, ಪ್ರಗತಿಪರರಾಗಿ ಚಿಂತನೆ ಮಾಡುವಂತ ಯುವಕರನ್ನ ಒಗ್ಗೂಡಿಸಿಕೊಂಡು ಇಲ್ಲಿ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ಯುವ ಘಟಕವನ್ನು ಕೂಡ ನಾವು ತರಲಿಕ್ಕೆ ಹೋಗ್ತಾ ಇದ್ದೇವೆ. ಕಾರ್ಮಿಕರನ್ನು ಕೂಡ ಒಗ್ಗೂಡಿಸುವಂತ ಕೆಲಸಗಳನ್ನು ನಾವು ಮಾಡ್ತಾ ಇದ್ದೇವೆ. ಬಹಳ ಶಕ್ತಿಯುತವಾಗಿ ಗ್ರಾಸ್ ರೂಟ್ ತಳಮಟ್ಟದಿಂದ ಈ ಪಕ್ಷವನ್ನು ನಾವು ಬೆಳೆಸ್ತಾ ಇದ್ದೇವೆ. ಕೇವಲ ಒಂದು ಚೀಟನ್ನು ಹರಿದುಕೊಂಡು, ಒಂದು ಮೆಸೇಜ್ ಅನ್ನು ಮಾಡಿಕೊಂಡು, ಒಂದು ಮಿಸ್ ಕಾಲ್ ಅನ್ನು ಮಾಡಿಕೊಂಡು ನಾವು ಪಕ್ಷದ ಕಾರ್ಯಕರ್ತರನ್ನಾಗಿಸಿ ಮಾಡ್ತಾ ಇಲ್ಲ, ಸದಸ್ಯತ್ವವನ್ನು ನೀಡ್ತಾ ಇಲ್ಲ. ಬದಲಾಗಿ ಇದೇ ರೀತಿಯಲ್ಲಿ ಐಡಿಯಾಲಜಿಯನ್ನ, ಸಿದ್ಧಾಂತವನ್ನ ಅವರ ಮನಸ್ಸಿನ ಆಳಕ್ಕೆ ಹಾಕಿಕೊಂಡು ಈ ಧ್ವಜವನ್ನು ಹೆಗಲೇರಿಸಿಕುವಂತ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಈ ರೀತಿಯಾಗಿ ಅತಿಶಕ್ತವಾಗಿ ಈ ಪಕ್ಷವನ್ನ ನಾವು ಕಟ್ಟುತ್ತಾ ಇದ್ದೇವೆ. ಇನ್ಶಾಅಲ್ಲಾ ಈ ರಾತ್ರಿ ಎಷ್ಟು ಸತ್ಯವೋ, ಆಕಾಶದಲ್ಲಿ ಮಿನುಗುವಂತ ನಕ್ಷತ್ರಗಳೆಷ್ಟು ಸತ್ಯವೋ, ಚಂದ್ರನೆಷ್ಟು ಸತ್ಯವೋ, ಅಷ್ಟೇ ಸತ್ಯವಾಗಿ ನಾನು ಹೇಳ್ತಾ ಇದ್ದೇನೆ. ಮುಂದೊಂದು ದಿನ ಈ ದೇಶದಲ್ಲಿರುವಂತಹ ಫ್ಯಾಸಿಸ್ಟ್ ಮನುವಾದ ಶಕ್ತಿಯನ್ನ ಒಡೆದುರುಳಿಸಿ ಈ ದೇಶದಲ್ಲಿ ಅಧಿಕಾರದ ಉತ್ತುಂಗಕ್ಕೆ ನಾವು ಹೋಗಲಿಕ್ಕಿದ್ದೇವೆ. ಮುಂದೊಂದು ದಿನ ಆಗಸ್ಟ್ 15ರಂದು ಸ್ವಾತಂತ್ರ್ಯವನ್ನು ಆಚರಿಸುವಾಗ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದಿಂದ ಆರಿಸಿ ಬಂದಂತ ಒಬ್ಬ ಧೀಮಂತ ಸಲಾವುದ್ದೀನ್ ಈ ದೇಶದ ಕೇಸರಿ ಬಿಳಿ ಹಸಿರು ಬಣ್ಣದ ಧ್ವಜವನ್ನ ಲಾಲ್ ಕಿಲಾದಲ್ಲಿ, ಕೆಂಪು ಕೋಟೆಯ ದೆಹಲಿಯಲ್ಲಿ ಆರಿಸುವಂತ ಒಂದು ದಿನ, ಧ್ವಜಾರೋಹಣ ಮಾಡುವಂತ ಒಂದು ದಿನ ಬರಲಿಕ್ಕಿದೆ. ಆ ದಿನಕ್ಕಾಗಿ ನಾವು ಈ ದೇಶದ ಬೀದಿಗಳಲ್ಲಿ ಇವತ್ತು ಹೋರಾಟಕ್ಕಿಳಿದಿದ್ದೇವೆ. ಇಲ್ಲಿರುವಂತಹ ಪ್ರತಿಯೊಂದು ಕೂಡ ಈ ದೇಶದಲ್ಲಿರುವಂತಹ ಒಂದು ಮರದಿಂದ ಬರುವಂತೆ, ಗಾಳಿಯಿಂದ ಹಿಡಿದು ಈ ಮಣ್ಣಿನಲ್ಲಿ ಬೆಳೆಯುವಂತಹ ಅನ್ನದಿಂದ ಹಿಡಿದು ಇಲ್ಲಿರುವಂತಹ ಪ್ರತಿಯೊಂದು ಕೂಡ ಈ ದೇಶದ ಪ್ರತಿಯೊಬ್ಬರದ್ದು ಆಗಿದೆ. ಅದು ಕೇವಲ ಬ್ರಾಹ್ಮಣರದ್ದು ಅಲ್ಲ, ಅದು ಕೇವಲ ಅಮಿತ್ ಶಾನ ಮಕ್ಕಳದ್ದಲ್ಲ, ಅದು ಕೇವಲ ಮೋದಿಯದ್ದಲ್ಲ, ಅದು ಕೇವಲ ಸಂಘ ಪರಿವಾರದವರದ್ದಲ್ಲ, ಅದು ಈ ದೇಶದ ಪ್ರತಿಯೊಬ್ಬರದ್ದು ಆಗಿದೆ. ಅದರಲ್ಲಿ ದಲಿತನಿಗೂ ಹಕ್ಕಿದೆ, ಅದರಲ್ಲಿ ಕ್ರೈಸ್ತನಿಗೂ ಹಕ್ಕಿದೆ, ಅದರಲ್ಲಿ ಮುಸಲ್ಮಾನನಿಗೂ ಹಕ್ಕಿದೆ. ಅದನ್ನ ಕಸಿದುಕೊಂಡು ಈ ದೇಶವನ್ನ ಒಂದು ವರ್ಗದ ರಾಷ್ಟ್ರವಾಗಿ ಮಾಡಬಹುದು ಅನ್ನುವಂತ ಚಿಂತನೆ ಇಲ್ಲಿರುವಂತ ಸಂಘ ಪರಿವಾರಕ್ಕೆ ಇದ್ರೆ, ಇಲ್ಲಿರುವಂತ ಸಂವಿಧಾನ ವಿರೋಧಿಗಳಿಗೆ ಇದ್ರೆ, ಇಲ್ಲಿರುವಂತ ಅಂಬೇಡ್ಕರ್ ವಿರೋಧಿಗಳಿಗೆ ಇದ್ರೆ, ಇಲ್ಲಿರುವಂತ ಗಾಂಧಿಯನ್ನು ಕೊಂದಂತಹ ಗೋಡ್ಸೆ ಸಾವರ್ಕರ್ ಸಂತತಿಗಳಿಗಿದ್ರೆ, ಅದನ್ನ ಇಲ್ಲದಾಗಿಸುವಂತ ಟಿಪ್ಪು ಸುಲ್ತಾನ್ನ ಅಂಬೇಡ್ಕರ್ರ ಈ ಅವರನ್ನ ಹಿಂಬಾಲಿಸುವಂತ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಈ ದೇಶದಲ್ಲಿ ಶಕ್ತವಾಗಿ ಅದನ್ನ ಎದುರಿಸಿಕೊಂಡು ಹೋಗ್ಲಿಕ್ಕಿದೆ. ಖಂಡಿತವಾಗಿಯೂ ನಾವು ಈವರೆಗೆ ಒಂದೇ ಒಂದು ಚುನಾವಣೆಯಲ್ಲಾಗ್ಲಿ, ಒಂದೇ ಒಂದು ಘಟನೆಯಲ್ಲಾಗ್ಲಿ ಬಿಜೆಪಿ ಮತ್ತು ಸಂಘ ಪರಿವಾರದೊಂದಿಗೆ ಕಾಂಪ್ರಮೈಸ್ ಮಾಡಲಿಲ್ಲ. ನಾವು ಚುನಾವಣೆಗಳು ಬಂದಾಗ, ಸ್ಥಳೀಯ ಚುನಾವಣೆಗಳು ಬಂದಾಗ ಬಿಜೆಪಿಯನ್ನು ದೂರ ಇಡ್ಲಿಕ್ಕೆ ನಾವು ಅಲ್ಲಿ ಯಾವುದೇ ಆಮಿಷಗಳಿಲ್ಲದೆ, ಯಾವುದೇ ಬೇಡಿಕೆಗಳಿಲ್ಲದೆ ಮುಕ್ತವಾಗಿ ಕಾಂಗ್ರೆಸ್ಗೆ ಬೆಂಬಲಿಸಿದ್ದೇವೆ, ಜೆಡಿಎಸ್ಗೆ ಬೆಂಬಲಿಸಿದ್ದೇವೆ, ಅವರ ಸಹಕಾರದೊಂದಿಗೆ ಚುನಾವಣೆಯನ್ನು ಎದುರಿಸಿದ್ದೇವೆ.
ಆದರೆ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ಹುಟ್ಟಿನಿಂದ ಹಿಡಿದು ಈ 15 ವರ್ಷದಲ್ಲಿ ಒಂದೇ ಒಂದು ಕಡೆ ಒಂದು ಪೊಲೀಸ್ ಸ್ಟೇಷನ್ ಅಲ್ಲೂ ಕೂಡ ಅವರೊಂದಿಗೆ ಕಾಂಪ್ರಮೈಸ್ ಮಾಡಲಿಲ್ಲ ಅನ್ನೋದನ್ನ ಬಹಳ ಹೆಮ್ಮೆಯಾಗಿ ಒಬ್ಬ ರಾಜ್ಯ ನಾಯಕನಾಗಿ ಹೇಳಿಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಒಂದು ವೇಳೆ ಈ ರಾಜ್ಯರಹಿತವಾದಂತಹ ಹೋರಾಟದಲ್ಲಿ ನಾವು ಯಶಸ್ವಿ ಸಾಧಿಸಿದ್ರೆ ಅವರ ವಿರುದ್ಧವಾಗಿ ಈ ದೇಶದಲ್ಲಿ ಏನೆಲ್ಲ ಮಾಡಬೇಕು, ಅವರ ವಿರುದ್ಧವಾಗಿ ಈ ದೇಶದಲ್ಲಿ ಯಾವ ರೀತಿಯ ಕಾನೂನುಗಳೆಲ್ಲ ಸಂವಿಧಾನಾತ್ಮಕವಾಗಿ ಬರಬೇಕು ಅದೆಲ್ಲವನ್ನು ಕೂಡ ನಾವು ಮಾಡಲಿಕ್ಕಿದ್ದೇವೆ. ಇಲ್ಲಿರುವಂತ ಪ್ರತಿ ಒಂದು ನೋವುಂಟ ಸಮುದಾಯಗಳ ನೋವುಗಳನ್ನು ನೀಗಿಸಲಿಕ್ಕೆ, ಧ್ವನಿ ಇಲ್ಲದಂತ ಸಮುದಾಯಗಳಿಗೆ ಧ್ವನಿಯಾಗಲಿಕ್ಕೆ, ಅವಕಾಶ ವಂಚಿತರಾದವರಿಗೆ ಅವಕಾಶವನ್ನು ಕೊಡಲಿಕ್ಕೆ, ನ್ಯಾಯ ವಂಚಿತವರಾದವರಿಗೆ ನ್ಯಾಯವನ್ನು ಕೊಡಲಿಕ್ಕೆ, ಮುಸ್ಲಿಂ ಸಮುದಾಯದ ನ್ಯಾಯಕ್ಕೋಸ್ಕರ ಮಾತನಾಡಿದಂತ ಶರ್ಜಿಲ್ ಇಮಾಮಿನಿಂದ ಹಿಡಿದು ಖಾಲಿದ್ನಿಂದ ಹಿಡಿದು ಉಮರ್ ಖಾಲಿದ್ನಿಂದ ಹಿಡಿದು ದೇಲ್ ತುಂಬ್ರೆಯಿಂದ ಹಿಡಿದು ಯಾರೆಲ್ಲ ಈ ಸಮುದಾಯಕ್ಕೋಸ್ಕರ ಮಾತಾಡಿದಂತಹ ಮುಸ್ಲಿಂ ನಾಯಕರುಗಳು ಈ ದೇಶದ ಜೈಲಿನಲ್ಲಿದ್ದಾರೋ ಅವರೆಲ್ಲರಿಗೂ ಕೂಡ ನ್ಯಾಯಕ್ಕೋಸ್ಕರ ಈ ಸಂವಿಧಾನಾತ್ಮಕ ಹೋರಾಟವನ್ನ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಮುಂದುವರಿಸಲಿಕ್ಕಿದೆ. ಈ ದೇಶದಲ್ಲಿ ಯಾರು ಕೂಡ ಅನ್ಯಾಯಕ್ಕೊಳಗಾದ್ರೆ ಆ ಅನ್ಯಾಯಕ್ಕೊಳಗಾದವರ ಜೊತೆಗೆ SDP ಇದೆ. ಯಾಕಂತ ಹೇಳಿದ್ರೆ ಆ ಅನ್ಯಾಯ ನಮ್ಮ ಅನ್ಯಾಯ ಅಂತ ಹೇಳಿ ನಾವು ಭಾವಿಸ್ತೇವೆ. ನಾವೆಲ್ಲರೂ ಕೂಡ ಮರೆತ ಒಂದು ಪ್ರಶ್ನೆ ಇದೆ, ವ್ಯಾರ್ ಇಸ್ ನಜೀಬ್? ನಜೀಬ್ ಎಲ್ಲಿದ್ದಾನೆ? ಒಂದು ತಾಯಿ ದೆಹಲಿಯ ಬೀದಿಗಳಲ್ಲಿ ಜಾಮಿಯಾ ಮಿಲ್ಯಾ JNUನ ಗೇಟುಗಳ ಮುಂದೆ ಬಂದು ಹತ್ತುಕೊಂಡು ಕೇಳ್ತಾಳೆ, ನನ್ನ ಮಗ ನಜೀಬ್ ಎಲ್ಲಿದ್ದಾನೆ ಅಂತೇಳಿ. ಇದುವರೆಗೆ ಈ ದೇಶದ ಯಾವುದೇ ವ್ಯವಸ್ಥೆಗಾಗಲಿ ಯಾವುದೇ ತನಿಖೆ ಸಂಸ್ಥೆಗಾಗಲಿ ಉತ್ತರ ಕೊಡಲಿಕ್ಕೆ ಸಾಧ್ಯವಾಗಲಿಲ್ಲ. ಆದರೆ ಆ ತಾಯಿಯಲ್ಲಿ ಹೇಳುವಂತಹದ್ದು, ನಜೀಬ್ ನಮ್ಮೊಂದಿಗಿದ್ದಾನೆ. ಆ ನಜೀಬಿಗಾದಂತಹ ಅನ್ಯಾಯ, ಆ ನಜೀಬನ್ನ ಇಲ್ಲದಾಗಿಸಿದವರಿಗೆ ಪ್ರತಿರೋಧ ಮತ್ತು ಪ್ರತ್ಯುತ್ತರವನ್ನ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಒಂದಲ್ಲ ಒಂದು ದಿನ ಈ ದೇಶದಲ್ಲಿ ಕೊಡ್ಲಿಕ್ಕಿದೆ. ಅದು ಮಾತ್ರವಾಗಿದೆ, ಈ ವೇಮುಳನ ತಾಯಿ ಆ ಮಗ ಆತ್ಮಹತ್ಯೆ ಮಾಡಿಕೊಂಡು ಆ ಯೂನಿವರ್ಸಿಟಿಯಲ್ಲಿ ತೂಕ ಹಾಕುವಾಗ ಈ ದೇಶದೊಂದಿಗೆ ಒಂದು ಕೇಳಿದ ಪ್ರಶ್ನೆ ಇದೆ. ಅದೇನಂತ ಹೇಳಿದ್ರೆ, ನನ್ನ ಮಗ ದಲಿತನಾಗಿ ಹುಟ್ಟಿದ್ದು ತಪ್ಪ, ನನ್ನ ಮಗ ಆ ವೇಮುಳ ಬರೆದಂತ ಒಂದು ಆ ಪತ್ರದಲ್ಲಿ ಬರೆದಂತ ಒಂದು ಮಾತಿದೆ, ನಾನು ಈ ದೇಶದಲ್ಲಿ ದಲಿತನಾಗಿ ಹುಟ್ಟಿದ್ದು ತಪ್ಪ ಅಂತೇಳಿ ಈ ವೇಮುಳನಿಗೆ ಈ ದೇಶದ ಅತಿ ಎತ್ತರದ ಜಾಗವಾದಂತ ಸಂಸತ್ತಿನೊಳಗಡೆ ಒಂದು ದಿನ ಇನ್ಶಾ ಅಲ್ಲಾ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಒಂದು ಉತ್ತರವನ್ನು ಕೊಡ್ಲಿಕ್ಕಿದೆ. ನೀನು ದಲಿತನಾಗಿ ಹುಟ್ಟಿದ್ದೆ ನಿನಗೆ ಸ್ವಾಭಿಮಾನ ಅಂತೇಳಿ ಈ ದೇಶದಲ್ಲಿ ಹೇಳುವಂತ ಒಂದು ದಿನ ಬರಲಿಕ್ಕಿದೆ. ಆ ದಿನಕ್ಕಾಗಿ ನಾವು ಈ ದೇಶದಲ್ಲಿ ಇನ್ನಷ್ಟು ಶಕ್ತರಾಗಬೇಕು. ಈ ದೇಶದಲ್ಲಿರುವಂತ ದಲಿತ ಮುಸ್ಲಿಂ ಕ್ರೈಸ್ತರನ್ನ ಒಗ್ಗೂಡಿಸಿಕೊಂಡು ಈ ಭಾರತವನ್ನು ನಾವು ಮತ್ತೆ ಕಟ್ಟಬೇಕಾಗಿದೆ. ಅದಕ್ಕಾಗಿ ಜೈಲುಗಳು ಎದುರಾಗಬಹುದು, EDNIAಗಳು ನಮ್ಮ ಮನೆಯ ಬಾಗಿಲನ್ನು ಬಂದು ಬಡಿಯಬಹುದು. ನಾವು ಬೆಳಿಗ್ಗೆ 5 ಗಂಟೆಗೆ ಮಲಗಿರುವಾಗ ನಮ್ಮ ಮನೆಯ ಬೆಳ್ಳುಗಳು ಬಂದು ಒತ್ತಬಹುದು. ಪೊಲೀಸ್ ವಾಹನಗಳು ಯಾವಾಗ ಬೇಕಾದರೂ ನಮ್ಮ ಕಾರ್ಯಕ್ರಮಗಳಿಗೆ ನಮ್ಮ ಪ್ರತಿಭಟನೆಗಳಿಗೆ ದಾಳಿಯನ್ನು ಮಾಡಬಹುದು. ಇಲ್ಲಿರುವಂತಹ SPಅವರು SDPಅವರಿಗೆ ಪ್ರತಿಭಟನೆಗೆ ಅವಕಾಶ ಇಲ್ಲ ಅಂತೇಳಿ ನೋಟಿಸುಗಳನ್ನು ಹಚ್ಚಿ ಹೋಗಬಹುದು. ಇದೆಲ್ಲವೂ ಕೂಡ ನಮ್ಮ ಹೋರಾಟದ ಮುಳ್ಳುಗಳಾಗಿವೆ. ಈ ಮುಳ್ಳುಗಳನ್ನ ಶಕ್ತವಾದಂತಹ ಬೂಟಿನಿಂದ ಅಲ್ಲ, ನಾವು ನಮ್ಮ ನ್ಯಾಯ ಮತ್ತು ಸಂವಿಧಾನಾತ್ಮಕವಾದ ಪ್ರಜಾಪ್ರಭುತ್ವವಾದ ಆಯುಧದಿಂದ ನಾವು ತುಳಿದು ಹಾಕ್ಲಿಕ್ಕಿದ್ದೇವೆ. ಹಾಗಾಗಿ ನಾವೆಲ್ಲರೂ ಕೂಡ ಒಗ್ಗೂಡಿ ಈ ಪಕ್ಷದೊಂದಿಗೆ ಕೆಲಸ ಮಾಡೋಣ. ಇಲ್ಲಿ ಬಹಳಷ್ಟು ಹಿರಿಯರಿದ್ದೀರಿ, ಜಮಾತ್ ಕಮಿಟಿಯ ನಾಯಕರಿದ್ದೀರಿ, ಮುತ್ಸದ್ದಿಗಳಿದ್ದೀರಿ. ನಿಮ್ಮ ನೀವು ಮನಸ್ಸು ಮಾಡಿದ್ರೆ ಈ ಸಮಾಜವನ್ನು ಬದಲಾಯಿಸಬಹುದು, ಆ ಬದಲಾವಣೆಗೆ ಈ ಪಕ್ಷಕ್ಕೆ ಅವಕಾಶವನ್ನು ಕೊಡಬಹುದು. ಹಾಗಾಗಿ ಇಲ್ಲಿರುವಂತಹ ಮಹಿಳೆಯರು, ಇಲ್ಲಿರುವಂತಹ ಹಿರಿಯರು, ಇಲ್ಲಿರುವಂತಹ ನನ್ನಂತಹ ಯುವಕರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ಈ ವೇದಿಕೆಯಲ್ಲಿ ನಮ್ಮ ಧ್ವಜಾಸ್ತಾಂತರದ ಮೂಲಕ ನಮ್ಮ ಪಕ್ಷದ ಸದಸ್ಯತ್ವವನ್ನು ಪಡೆದುಕೊಳ್ಳಬೇಕಂತೇಳಿ ನಾನು ಬೇಡಿಕೆಯನ್ನು ಇಡುತ್ತಾ ನನ್ನ ಮಾತಿಗೆ ವಿರಾಮವನ್ನು ಹಾಕ್ತಾ ಇದ್ದೇನೆ. ಜೈ ಹಿಂದ್. SDPI.